ಯೋ ಗಾಯ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ ಇವತ್ತು ನಾನು ನಿಮಗಾಗಿ ತುಂಬಾ ತುಂಬಾ ಡಿಫ್ರೆಂಟ್ ಆದ ಒಂದು ವಿಚಿತ್ರವಾದ ಮೂವಿಯನ್ನೇ ತಂದಿದ್ದೀನಿ ಮೇ ಬಿ ಫ್ಯೂಚರ್ ಅಲ್ಲಿ ನಮ್ಮ ಲೈಫ್ ಕೂಡ ಈ ರೀತಿ ಚೇಂಜ್ ಆಗಿಬಿಡುತ್ತೋ ಅಂತ ನಾವೇನೇ ಯೋಚನೆ ಮಾಡೋಷ್ಟು ಒಂದು ಭಯಂಕರವಾದ ಸಿನಿಮಾವನ್ನೇ ನಿಮಗಾಗಿ ತಂದಿದ್ದೀನಿ ಆಕ್ಚುಲಿ ಫ್ಯೂಚರ್ ಅಲ್ಲಿ ಚೆನ್ನಾಗಿ ಓದುವ ಸ್ಟೂಡೆಂಟ್ಸ್ ಮಾತ್ರ ಈ ಭೂಮಿಯಲ್ಲಿ ಜೀವಂತವಾಗಿ ಇರೋಕೆ ಆಗುತ್ತೆ ಮಿಕ್ಕಿರೋ ಸ್ಟೂಡೆಂಟ್ಸ್ ಎಲ್ಲ ಇವರ ಹತ್ರ ಏನೋ ಒಂದು ಪ್ರಾಬ್ಲಮ್ ಇರ್ತಾ ಇದೆ ಅಂತ ಎಲ್ಲರನ್ನು ಸಾಯಿಸಿ ಬಿಡ್ತಾರೆ ಅದು ಮಾತ್ರ ಇಲ್ಲ ಚೆನ್ನಾಗಿ ಓದ್ಬಿಟ್ರೆ ಅವರಿಗೆ ಫ್ರೀ ಆಗಿ ಸ್ಟೇ ಹೋಗೋದಕ್ಕೆ ಒಂದು ಸೂಪರ್ ಆದ ಅಪಾರ್ಟ್ಮೆಂಟ್ ಅನ್ನು ಕೊಡ್ತಾರೆ ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಚೆನ್ನಾಗಿ ಓದುತ್ತಾ ಇದ್ದು ಸಡನ್ ಆಗಿ ಓದೋದನ್ನ ಬಿಟ್ಬಿಟ್ರೆ ಅಷ್ಟೇ ನಿಮ್ಮನ್ನ ಅಲ್ಲೇ ಇರುವ ಒಂದು ಸ್ಲಮ್ ಏರಿಯಾಗೆ ಚೇಂಜ್ ಮಾಡಿ ಬಿಡ್ತಾರೆ ಸೊ ಹೀಗಿರ್ಬೇಕಾದ್ರೆ ಒಂದು ಸೂಪರ್ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾ ಇರೋವಳೆ ನಮ್ಮ ಹೀರೋಯಿನ್ ಆದ್ರೆ ಹೋಗ್ತಾ ಹೋಗ್ತಾ ಅವಳು ಸ್ಟಡೀಸ್ ಅಲ್ಲಿ ಅವಳ ಕಾನ್ಸಂಟ್ರೇಷನ್ ಮಾಡಿ ಮಾರ್ಕ್ಸ್ ನೆಲ್ಲ ಕಡಿಮೆ ತಗೊಳ್ಳೋದಕ್ಕೆ ಶುರು ಮಾಡ್ತಾ ಅವಳೆ ಆದ್ರಿಂದ ಅವಳಿಗೆ ಏನಾಗುತ್ತೆ ಅನ್ನೋ ವಿಷಯವನ್ನ ತುಂಬಾನೇ ಡಿಫರೆಂಟ್ ಆಗಿ ಹೇಳಿರುವ ಮೂವಿನೇ ಮೂವಿನೇಡಿ ಇಸ್ ನೆಸೆಸರಿ ಸೊ ನೋಡುವ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೆಯದ ಬೆಲೈಕೊ ಪ್ರೆಸ್ ಮಾಡಿ ನೀವು ಮಾಡುವ ಸಬ್ಸ್ಕ್ರಿಪ್ಷನ್ ಶೇರ್ ಲೈಕ್ ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ ಸರಿ ಓಕೆ ಈವಾಗ ಕತೆ ಒಳಗಡೆ ಹೋಗೋಣ ಓಪನಿಂಗ್ ಸೀನ್ ಅಲ್ಲಿ ಫ್ಯೂಚರ್ ಫ್ಯೂಚರ್ ಅಲ್ಲಿ ಗೌರ್ಮೆಂಟ್ ಏನಂತ ಡಿಸಿಷನ್ ಅನ್ನ ತಗೊಂಡಿದ್ದಾರೆ ಅಂದ್ರೆ ನಮ್ಮ ನಾಡಿನಲ್ಲಿ ಬುದ್ಧಿವಂತಿಕೆ ಜಾಸ್ತಿ ಇರೋ ಮಕ್ಕಳು ಮಾತ್ರನೇ ಹುಟ್ಟಬೇಕು ಯಾಕೆ ಅಂದ್ರೆ ಅಂತಹ ಮಕ್ಕಳು ಮಾತ್ರನೇ ನಮ್ಮ ನಾಡನ್ನ ಡೆವಲಪ್ ಮಾಡೋಕೆ ಆಗುತ್ತೆ ಅಂತ ಹೇಳಿ ಏನನ್ನ ಮಾಡ್ತಾರೆ ಅಂದ್ರೆ ಭ್ರೂಣ ಇಂಪ್ಲೆಂಟ್ ಮಾಡಿ ಅದರ ಮುಖಾಂತರವೇ ಮಕ್ಕಳನ್ನ ಹುಟ್ಟಿಸ್ಕೊತಾರೆ ಸೊ ಅದರ ಮುಖಾಂತರ ಮಕ್ಕಳನ್ನ ಮಾಡಿಕೊಂಡು ಅಮ್ಮಂದಿರೋ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ತಾ ಇರ್ತಾರೆ ಆ ರೀತಿ ಹುಟ್ಟಿದ ಮಕ್ಕಳನ್ನ ಚೆನ್ನಾಗಿ ಬುದ್ಧಿವಂತಿಕೆಯಿಂದ ಬೆಳೆಸಬೇಕು ಅದೇನೆ ಆ ತಾಯಿಯಂದಿರಿಗೆ ಕೊಟ್ಟಿರುವ ಕೆಲಸ ಅದೇನೆ ಅವರುಗಳಿಗೆ ಇರುವ ಇಂಪಾರ್ಟೆಂಟ್ ರೂಲ್ ಅದು ಮಾತ್ರ ಇಲ್ಲ ಕ್ಲಾಸ್ ಅಲ್ಲಿ ಚೆನ್ನಾಗಿ ಓದಿ ಟಾಪ್ ಮಾರ್ಕ್ಸ್ ಅನ್ನ ತಗೊಳ್ಳುವ ಸ್ಟೂಡೆಂಟ್ಸ್ ಇರ್ತಾರೆ ಅಲ್ವಾ ಅಂತಹ ಸ್ಟೂಡೆಂಟ್ಸ್ ಎಲ್ಲರಿಗೂ ಗೌರ್ಮೆಂಟ್ ಒಂದು ಲಕ್ಸುರಿಯಾದ ಅಪಾರ್ಟ್ಮೆಂಟ್ ಅನ್ನ ಪ್ರೊವೈಡ್ ಮಾಡಿ ಕೊಟ್ಟು ಎಲ್ಲಾ ತರದ ಫೆಸಿಲಿಟಿಯನ್ನು ಮಾಡಿ ಆದ್ರೆ ಮಾರ್ಕ್ಸ್ ನಾವು ಕಡಿಮೆ ತಗೊಳ್ಳುವ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ ಅಲ್ವಾ ಅಂತಹ ಸ್ಟೂಡೆಂಟ್ಸ್ ಗಳಿಗೆ ಒಂದು ಸ್ಲಮ್ ಏರಿಯಾ ತರ ಕೊಟ್ಟು ಆ ಸ್ಟೂಡೆಂಟ್ಸ್ ಅಲ್ಲಿದ್ದು ತುಂಬಾನೇ ಕಷ್ಟಪಡೋ ರೀತಿ ಗೌರ್ಮೆಂಟ್ ಅರೇಂಜ್ ಮಾಡಿ ಬಿಟ್ಬಿಟ್ಟಿರ್ತಾರೆ ಮತ್ತೆ ಚೆನ್ನಾಗಿ ಓದಿ ಟಾಪ್ ಮಾರ್ಕ್ಸ್ ಅನ್ನ ತಗೊಳ್ಳುವ ಸ್ಟೂಡೆಂಟ್ಸ್ ಇರ್ತಾರೆ ಅಲ್ವಾ ಅವರ ತಾಯಿಯಂದಿರಿಗೆ ಒಂದು ಬ್ಯಾಚ್ ತರ ಕೊಟ್ಟಿರ್ತಾರೆ ಆ ಬ್ಯಾಚ್ ಅಲ್ಲಿ ಒಂದು ಐದು ಲೈಟ್ ಉರಿತಾ ಇರುತ್ತೆ ಸೊ ಅದರ ಮುಖಾಂತರ ಅವರ ಮಕ್ಕಳು ಯಾವ ಮಟ್ಟಿಗೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾರೆ ಸೊ ಇವರೇನೆ ಆ ಮಗುವಿನ ತಾಯಿ ಅಂದ್ರೆ ಇವರೇನೆ ಟಾಪ್ ಮದರ್ ಅನ್ನೋ ತರ ಬ್ಯಾಚಸ್ ಅನ್ನ ಕೊಡ್ತಾ ಇರ್ತಾರೆ ಸೊ ಹೀಗಿರ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬರಿಗೆ ಇಂಪ್ಲಾಂಟ್ ಅನ್ನ ಮಾಡ್ತಾ ಇರ್ತಾರೆ ಇಂಪ್ಲಾಂಟ್ ಅನ್ನ ಮಾಡಿಬಿಟ್ಟು ಆ ಡಾಕ್ಟರ್ ಏನನ್ನ ಹೇಳ್ತಾರೆ ಅಂದ್ರೆ ಈ ರೀತಿ ನಿಮಗೆ ಕೊಟ್ಟಿರುವ ಇನ್ಸ್ಟ್ರಕ್ಷನ್ಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಮಗುವನ್ನ ಚೆನ್ನಾಗಿ ಬೆಳೆಸಬೇಕು ಇಲ್ಲ ಅಂದ್ರೆ ಆ ಮಗುವಿಗೆ ಪ್ರಾಬ್ಲಮ್ ಬಂದ್ಬಿಟ್ಟು ಅದು ಹೇಳ್ತಿರ್ಬೇಕಾದ್ರೆ ಇವಾಗ ಹಾಗೆ ಸೀನ್ ಕಟ್ ಮಾಡಿ ಒಂದು ಅವಾರ್ಡ್ ಫಂಕ್ಷನ್ ಅನ್ನು ತೋರಿಸ್ತಾರೆ ಅದರಲ್ಲಿ ಒಬ್ಬರು ತಾಯಿಯನ್ನು ತೋರಿಸ್ತಾರೆ ಇವರಿಗಾಗೇನೇ ಈ ಫಂಕ್ಷನ್ ಅನ್ನೇ ಅರೇಂಜ್ ಮಾಡಿರ್ತಾರೆ ಯಾಕೆ ಅಂದ್ರೆ ಇವರು ಬೆಳೆಸಿದ ಅವರ ಮಗ ಈ ನಾಡಿನಲ್ಲಿ ದೊಡ್ಡ ಮಾರ್ಕ್ ಅನ್ನ ತಗೊಂಡಿರ್ತಾನೆ ಟಾಪ್ ಸ್ಟೂಡೆಂಟ್ ಆಗಿ ಇದ್ದಿರ್ತಾನೆ ಆದ್ರೆ ಸಡನ್ ಆಗಿ ಒಂದು ದಿನ ಯಾವ್ದೋ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರೋಗ್ಬಿಟ್ಟಿರ್ತಾನೆ ಹುಡುಗ ಆದ್ರಿಂದ ಈ ತಾಯಿ ಅವರು ಏನನ್ನ ಮಾಡಿದ್ದಾರೆ ಅಂದ್ರೆ ಇನ್ನೊಂದು ಇಂಪ್ಲಾಂಟ್ ಮಾಡಿ ಇನ್ನೊಂದು ಮಗುವನ್ನ ಹುಟ್ಟಿಸಿ ಅದನ್ನ ಚೆನ್ನಾಗಿ ಬೆಳೆಸಿರ್ತಾರೆ ಸೊ ಇವರೇನೆ ಆ ಮಗು ಇವರ ಹೆಸರು ನೋವಾ ಇವರೇನೇ ಈ ಮೂವಿಯ ಹೀರೋಯಿನ್ ಕೂಡ ಸೊ ಈ ಈ ರೀತಿ ಬೆಳೆಸಿದ ಎರಡನೇ ಮಗು ಕೂಡ ಟಾಪ್ ಸ್ಟೂಡೆಂಟ್ ಆಗಿರ್ತಾ ಇದೆ ಅದಕ್ಕೆ ಕಾರಣ ಈ ತಾಯಿ ಅವರೇ ಅದು ಮಾತ್ರ ಇಲ್ಲ ಇವರು ಮಗುವನ್ನ ಹೇಗೆ ಬೆಳೆಸಬೇಕು ಅಂತ ಒಂದು ಬುಕ್ ಅನ್ನ ಕೂಡ ಬರ್ತಿರ್ತಾರೆ ಆ ಬುಕ್ ತುಂಬಾನೇ ಫೇಮಸ್ ಆಗಿದ್ದಿರುತ್ತೆ ಆ ಬುಕ್ ಅವಾರ್ಡ್ ಅನ್ನೇ ಇವಾಗ ಅವರಿಗೆ ಕೊಡ್ತಾ ಇರೋದು ಸೊ ಇಲ್ಲಿರೋ ಎಲ್ಲರಿಗೂ ಆ ತಾಯಿ ಅವರನ್ನ ತುಂಬಾನೇ ಮರ್ಯಾದೆಯಿಂದ ನೋಡ್ತಾ ಇರ್ತಾರೆ ಅವರಿಗೆ ಫುಲ್ ರೆಸ್ಪೆಕ್ಟ್ ಅನ್ನು ಕೊಡ್ತಾ ಇರ್ತಾರೆ ಯಾಕೆಂದ್ರೆ ಅವರು ಬೆಳೆಸಿದ ಇಬ್ಬರು ಮಕ್ಕಳನ್ನು ತುಂಬಾನೇ ಬ್ರಿಲಿಯಂಟ್ ಆಗಿ ಬೆಳೆಸಿದ್ದಾರೆ ಅಲ್ವಾ ಆದ್ರಿಂದ ಅವರನ್ನ ಯಾವಾಗ್ಲೂ ಹೊಗಳ್ತಾನೆ ಇರ್ತಾರೆ ಸೊ ಇವಾಗ ಕೂಡ ಅವಾರ್ಡ್ ಅನ್ನ ಕೊಡ್ಬೇಕಾದ್ರೆ ಆ ತಾಯಿ ಅವರು ಒಂದು ಸ್ಪೀಚ್ ರೀತಿ ಕೊಡ್ತಾರೆ ಆವಾಗ ಅಲ್ಲಿರುವ ಒಬ್ಬರು ಲೇಡಿ ಎದ್ದು ನಿಂತು ನೀವು ಹೇಗೆ ನಿಮ್ಮ ಇಬ್ಬರ ಮಕ್ಕಳನ್ನು ಇಷ್ಟು ಸೂಪರ್ ಆದ ಬ್ರಿಲಿಯಂಟ್ ಆದ ಸ್ಟೂಡೆಂಟ್ಸ್ ಆಗಿ ಬೆಳೆಸಿರ್ತೀರಾ ಅದಕ್ಕೆ ಕಾರಣ ಏನು ಅಂತ ಕೇಳಬೇಕಾದ್ರೆ ಅದಕ್ಕೆ ಆ ತಾಯಿ ಅವರು ಆನ್ಸರ್ ಮಾಡದೆ ಹಾಗೆ ಸೈಲೆಂಟ್ ಆಗಿ ಇದ್ ಬಿಡ್ತಾರೆ ತಕ್ಷಣ ಅಲ್ಲಿರುವ ಒಬ್ಬ ಅಸಿಸ್ಟೆಂಟ್ ಇದು ತುಂಬಾನೇ ಪರ್ಸನಲ್ ಆದ್ರಿಂದ ಇದಕ್ಕೆ ಉತ್ತರ ಕೊಡೋಕೆ ಆಗಲ್ಲ ಅಂತ ಹೇಳಿ ಎಲ್ಲರನ್ನು ಸೈಲೆಂಟ್ ಮಾಡಿ ಸೊ ಇದರ ಮುಖಾಂತರ ಈ ತಾಯಿ ಅವರ ಹಿಂದೆ ಒಂದು ಡಾರ್ಕ್ ಆದ ಸೀಕ್ರೆಟ್ ಇರ್ತಾ ಇದೆ ಅನ್ನೋ ವಿಷಯ ಮಾತ್ರ ನಮಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ ಸೊ ಇವಾಗ ಹಾಗೆ ಕಟ್ ಮಾಡಿ ಅದೇ ಸಮಯದಲ್ಲಿ ಇನ್ನೊಂದು ಜಾಗವನ್ನು ತೋರಿಸ್ತಾರೆ ಆ ಜಾಗದಲ್ಲಿ ನೋಡ್ಬೇಕಾದ್ರೆ ತುಂಬಾ ಮಕ್ಕಳು ಮಳಿಗೆ ಅಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ ಅದು ಮಾತ್ರ ಇಲ್ಲ ಆ ಜಾಗಕ್ಕೆ ತುಂಬಾ ಹೈಯರ್ ಅಫಿಷಿಯಲ್ಸ್ ಎಲ್ಲ ಬಂದಿರ್ತಾರೆ ಅವ್ರಗಳೆಲ್ಲ ಒಂದು ವಿಷಯದ ಬಗ್ಗೆ ಮಾತಾಡ್ಕೊತಾ ಇರ್ತಾರೆ ಏನೋದು ಅಂದ್ರೆ ಈ ಜಾಗದಲ್ಲಿ ಮಳಿಗೆ ನಿದ್ದೆ ಮಾಡ್ತಾ ಇದಾರೆ ಅಲ್ವಾ ಸ್ಟೂಡೆಂಟ್ಸ್ ಇವ್ರಗಳನ್ನೆಲ್ಲ ಸಾಯಿಸಿ ಬಿಡೋಣ ಅಂತ ಮಾತಾಡ್ಕೊತಾ ಇರ್ತಾರೆ ಯಾಕೆಂದ್ರೆ ಇವ್ರಗಳೆಲ್ಲ ತುಂಬಾನೇ ಮಾರ್ಕ್ಸ್ ಅನ್ನ ಕಡಿಮೆ ತಗೊಂಡಿರುವ ಸ್ಟೂಡೆಂಟ್ಸ್ ಸೊ ಇವ್ರಗಳನ್ನೆಲ್ಲ ರಿ ಅಸೈನ್ಮೆಂಟ್ ಗೆ ಕರೆದು ಇವರನ್ನೆಲ್ಲ ಕುಂದಾಕ್ಬಿಡಿ ಯಾಕೆಂದ್ರೆ ಇವರೆಲ್ಲ ಬದುಕಿದ್ರು ಕೂಡ ಈ ನಾಡಿಗಾಗಿ ಏನನ್ನೂ ಮಾಡಲ್ಲ ಏನು ಪ್ರಯೋಜನವೇ ಇಲ್ಲ ಸೊ ಯಾರಾದ್ರೂ ಕೇಳಿದ್ರೆ ಒಂದು ಕೆಟ್ಟ ಭ್ರೂಣವನ್ನ ನಾವು ಇಂಪ್ಲಾಂಟ್ ಮಾಡ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಹಾಗೆ ಮುಚ್ಚಾಕ್ ಬಿಡಿ ಅಂತ ಮಾತಾಡ್ತಾ ಇರ್ತಾರೆ ಇವಾಗ್ಲೇನೆ ನಮಗೇನೆ ಅರ್ಥ ಆಗ್ಲಿಕ್ಕೆ ಬರುತ್ತೆ ಅದು ಏನು ಅಂದ್ರೆ ಈ ರೀತಿ ಈ ನಾಡಿನಲ್ಲಿ ತುಂಬಾನೇ ಮಾರ್ಕ್ಸ್ ಅನ್ನ ಕಡಿಮೆ ತಗೊಳ್ಳುವ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ ಅಲ್ವಾ ಅವರು ಎಲ್ಲರಿಗೂ ಸ್ಲೀಪಿಂಗ್ ಡಿಸಾರ್ಡರ್ ಅನ್ನೋ ರೀತಿ ಒಂದು ಕಾಯಿಲೆ ಬಂದ್ಬಿಟ್ಟಿರುತ್ತೆ ಆದ್ರಿಂದ ಅವರುಗಳಿಗೆ ಟ್ರೀಟ್ಮೆಂಟ್ ಅನ್ನು ಕೊಡೋದಾಗಿ ಹೇಳಿ ಈ ಜಾಗಕ್ಕೆ ಕರ್ಕೊಂಡು ಬಂದು ಎಲ್ಲರನ್ನು ಕುಂದಾಕ್ ಬಿಡ್ತಾ ಇದ್ದಾರೆ ಈ ಅಯ್ಯರ್ ಅಫಿಷಿಯಲ್ಸ್ ಆವಾಗ ಆ ಜಾಗಕ್ಕೆ ಒಬ್ಬರು ರಿಸರ್ಚರ್ ಬರ್ತಾರೆ ಅವರು ಏನನ್ನ ಹೇಳ್ತಾರೆ ಅಂದ್ರೆ ಈ ರೀತಿ ಎಲ್ಲ ನೀವು ಮಾಡಬಾರ್ದು ಯಾಕೆ ಅಂದ್ರೆ ಆ ಮಕ್ಕಳಿಗೆ ಬರೀ ಸ್ಲೀಪಿಂಗ್ ಡಿಸಾರ್ಡರ್ ಮಾತ್ರ ಇರ್ತಾ ಇರೋದು ಅದಕ್ಕೆ ಕಾರಣ ಅವರ ತಾಯಂದಿರು ಮಾತ್ರವೇ ಯಾಕೆ ಅಂದ್ರೆ ಮಕ್ಕಳನ್ನ ಚೆನ್ನಾಗಿ ಓದಿಸಬೇಕು ಆ ಲಕ್ಸುರಿಯಾದ ಅಪಾರ್ಟ್ಮೆಂಟ್ ಅಲ್ಲಿ ಜೀವನ ಮಾಡಬೇಕು ಅನ್ನೋದಕ್ಕಾಗಿ ಅವರ ಮಕ್ಕಳಿಗೆ ತುಂಬಾನೇ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಅಂತ ಕೊಟ್ಟಿದ್ರಿಂದಾನೆ ಆ ಮಕ್ಕಳಿಗೆ ಸ್ಲೀಪಿಂಗ್ ಡಿಸಾರ್ಡರ್ ಅನ್ನೋ ಕಾಯಿಲೆ ಬಂದ್ಬಿಟ್ಟಿರೋದು ಇವರುಗಳು ಸದ್ಯಕ್ಕೆ ನಿದ್ದೆ ಮಾಡ್ತಾ ಇದ್ದಾರೆ ಅಷ್ಟೇ ಹೋಗ್ತಾ ಹೋಗ್ತಾ ಎಲ್ಲವೇ ನಾರ್ಮಲ್ ಆಗಿ ಬಿಡುತ್ತೆ ಅಂತ ಹೇಳ್ತಾರೆ ಆ ರೀತಿ ಹೇಳಿದ ತಕ್ಷಣ ಹೈಯರ್ ಅಫಿಷಿಯಲ್ ನನ್ನನ್ನೇ ಹೆದರಿಸಿ ಮಾತಾಡ್ತಾ ನೀನು ನನಗೆ ತಿರುಗಿಸಿ ಮಾತಾಡ್ತೀಯಾ ಇವನನ್ನ ಹಿಡಿದು ಜೈಲಿಗೆ ಹಾಕಿ ಗವರ್ಮೆಂಟ್ ಗೆ ಆಪೋಸಿಟ್ ಆಗಿ ಒಂದು ಅಂಡರ್ ಕವರ್ ಆಪರೇಷನ್ ಅನ್ನ ಇವನು ಮಾಡ್ತಾ ಇದ್ದಾನೆ ಅಂತ ಕೇಸನ್ನ ಹಾಕಿ ಇವನನ್ನ ಜೈಲಿಗೆ ತಳ್ಳಿ ಅಂತ ಹೇಳಿ ಅವನನ್ನ ಹಿಡಿಸ್ತಾ ಬಿಡ್ತಾರೆ ಸೊ ಇವಾಗ ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ಆ ಅವಾರ್ಡ್ ಫಂಕ್ಷನ್ ಮುಗಿಸ್ಕೊ ಬಿಟ್ಟು ನಮ್ಮ ಹೀರೋಯಿನ್ ಮತ್ತೆ ಅವರ ತಾಯಿ ಹಾಗೆ ಹೊರಗಡೆ ಬರ್ತಾರೆ ಆವಾಗ ತುಂಬಾ ಸ್ಟೂಡೆಂಟ್ಸ್ ಗಳನ್ನಾಗಿ ಗಾರ್ಡ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಏನಿಕ್ಕಾಗಿ ಕರೆದಿಟ್ಟು ಅವ್ರಗಳನ್ನ ಮರ್ಡರ್ ಮಾಡೋದಕ್ಕಾಗಿ ತಾನೆ ಸೊ ಇದನ್ನೆಲ್ಲ ನಮ್ಮ ಹೀರೋಯಿನ್ ನೋಡಿ ಹೋಗ್ತಾಳೆ ಅವಳಿಗೆ ಏನೋ ಅಂತಾನೆ ಅರ್ಥ ಆಗ್ತಾ ಇಲ್ಲ ಆವಾಗ ಅಲ್ಲಿಗೆ ಒಬ್ಬರು ತಾಯಿ ಓಡಿ ಬಂದು ಈ ಮಕ್ಕಳನ್ನೆಲ್ಲ ಕೊಂದು ಬಿಡ್ತಾರೆ ಸೊ ಆದ್ರಿಂದ ಎಲ್ಲರೂ ತಪ್ಪಿಸ್ಕೊಂಡು ಹೋಗಿ ಅಂತ ಕಿರ್ಚ್ಕೋತಾರೆ ಆದ್ರಿಂದ ಎಲ್ಲಾ ಹುಡುಗರು ಹೆದರಿ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗೋದಕ್ಕೆ ಟ್ರೈ ಮಾಡ್ತಾರೆ ಆದ್ರಿಂದ ಜಾಗದಲ್ಲಿ ಕನ್ಫ್ಯೂಷನ್ ಆಗುತ್ತೆ ಆದ್ರಿಂದ ನಮ್ಮ ಹೀರೋಯಿನ್ ಅವರ ತಾಯಿ ಅವರ ಒಂದು ಸ್ಕಾರ್ಫ್ ಕೂಡ ಕೆಳಗಡೆ ಬಿದ್ದೋಗುತ್ತೆ ಆವಾಗ ತಕ್ಷಣ ನಮ್ಮ ಹೀರೋಯಿನ್ ಆ ಸ್ಕಾರ್ಫ್ ಅನ್ನು ಕೈಗೆ ತಗೊಂಡು ಅಮ್ಮ ನೀವು ಇಲ್ಲೇ ವೇಟ್ ಮಾಡ್ತಾ ಇರಿ ನಾನು ಹೋಗಿ ಕ್ಲೀನ್ ಮಾಡಿ ತಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಬಾತ್ರೂಮ್ ಗೆ ತಂದು ಅದನ್ನ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಆ ಜಾಗಕ್ಕೆ ಇನ್ನೊಬ್ರು ಲೇಡಿ ಬರ್ತಾರೆ ಇವರು ಯಾರು ಅಂದ್ರೆ ಇವಾಗ ಆ ರಿಸರ್ಚ್ ಸೆಂಟರ್ ಅಲ್ಲಿ ಒಬ್ಬನನ್ನ ಹಿಡಿದು ಜೈಲಿಗೆ ಹಾಕಿದ್ರಲ್ವಾ ಆ ರಿಸರ್ಚರ್ ಅವರ ತಾಯಿನೇ ಇವರು ಇವರು ಇವಾಗ ನಮ್ಮ ಹೀರೋಯ್ನ್ ಜೊತೆ ಮಾತಾಡೋದರ ಮುಖಾಂತರವೇ ನಮಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ ನಮ್ಮ ಹೀರೋಯಿನ್ ಅವರ ತಾಯಿ ಬಗ್ಗೆ ಇವರಿಗೆ ಏನೋ ಒಂದು ಸೀಕ್ರೆಟ್ ವಿಷಯ ಗೊತ್ತಿದೆ ಅಂತ ಸೊ ಆ ಸೀಕ್ರೆಟ್ ವಿಷಯದ ಬಗ್ಗೆ ನಿನಗೆ ಗೊತ್ತಾಗ್ಬೇಕು ಅಂದ್ರೆ ಈ ಕೀಚೈನ್ ಅನ್ನ ನಿನ್ನ ಕೈಯಲ್ಲಿ ಮಡಿಕೋ ಅಂತ ಹೇಳಿ ಒಂದು ಅನ್ನ ನಮ್ಮ ಹೀರೋಯಿನ್ ಕೈಗೆ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಅವರು ಹೀರೋಯ್ನ್ಗೆ ಏನೂ ಅರ್ಥ ಆಗ್ತಾ ಇಲ್ಲ ಯಾರ ಇವರು ಈ ರೀತಿ ಮಾತಾಡಿಬಿಟ್ಟು ಒಂದು ಕೀಚನ್ ಅನ್ನ ಕೊಟ್ಟು ಹೋಗ್ತಾ ಇದ್ದಾರೆ ಅಂತ ಏನುವೇ ಅವಳಿಗೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಹಾಗೆ ನಿಧಾನಕ್ಕೆ ಹೊರಗಡೆ ಬರ್ತಾಳೆ ಆ ಸಮಯದಲ್ಲಿ ಒಂದು ನ್ಯೂಸ್ ಅನ್ನ ಪ್ಲೇ ಮಾಡ್ತಾ ಇರ್ತಾರೆ ಅದು ಏನು ಅಂದ್ರೆ ಆ ರಿಸರ್ಚರ್ ಅನ್ನ ಹಿಡಿದು ಜೈಲಿಗೆ ಹಾಕಿದ್ರಲ್ವಾ ಅವರನ್ನ ಗೌರ್ಮೆಂಟ್ ಎನ್ಕೌಂಟರ್ ಮಾಡಿಬಿಟ್ಟಿದೆಯಂತೆ ಮತ್ತೆ ಅವರ ತಾಯಿಯನ್ನು ಲಕ್ಸುರಿ ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಕಳಿಸ್ಬಿಟ್ಟಿದ್ದಾರಂತೆ ಸೊ ಇವರನ್ನೇ ನಮ್ಮ ಹೀರೋಯಿನ್ ಇವಾಗ ಬಾತ್ರೂಮ್ ಅಲ್ಲಿ ನೋಡಿದ್ದು ಆದ್ರಿಂದ ತಕ್ಷಣ ನಮ್ಮ ಹೀರೋಯಿನ್ ಈ ಕಿಚನ್ ಬಗ್ಗೆ ಇವಾಗ ಸದ್ಯಕ್ಕೆ ನಮ್ಮ ತಾಯಿ ಹತ್ರ ಮಾತಾಡೋದು ಬೇಡ ಇದರಲ್ಲಿ ಏನು ತಾನೇ ವಿಷಯ ಇರ್ತಾ ಇದೆ ಅನ್ನೋದನ್ನ ನಾವೇನೆ ಕಂಡು ಹಿಡಿಯೋಣ ಅಂತ ಅವರ ತಾಯಿ ಹತ್ರ ಆ ವಿಷಯದ ಬಗ್ಗೆ ಹೇಳದೆ ಹಾಗೆ ಬಿಡ್ತಾಳೆ ಆಮೇಲೆ ನಮ್ಮ ಹೀರೋಯಿನ್ ಮತ್ತೆ ಅವರ ತಾಯಿ ಹೊರಟು ಮನೆಗೆ ಬಂದ್ಬಿಡ್ತಾರೆ ಸೊ ನಮ್ಮ ಹೀರೋಯ್ನ್ ಯಾವಾಗಲೂ ಅವರ ಅಣ್ಣನ ರೀತಿಯೇ ಟಾಪ್ ಮಾರ್ಕ್ಸ್ ಅನ್ನ ತಗೊಂಡು ಟಾಪ್ ಸ್ಟೂಡೆಂಟ್ ಆಗಿ ಇರಬೇಕು ಅನ್ನೋದಕ್ಕಾಗಿ ಮನೆಗೆನೆ ಒಬ್ಬರು ಟೀಚರ್ ಬಂದು ನಮ್ಮ ಹುಡುಗಿಗೆ ಟ್ಯೂಷನ್ ಅನ್ನ ತಗೋತಾ ಇರ್ತಾರೆ ಅದೇ ತರ ಆ ಟೀಚರ್ ಅವತ್ತಿನ ಟ್ಯೂಷನ್ ಅಲ್ಲಿ ನಮ್ಮ ಹೀರೋಯಿನ್ ಗೆ ಕ್ಲೋನಿಂಗ್ ಮೆಥಡ್ ಬಗ್ಗೆ ಕ್ಲಾಸನ್ನ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ ಒಂದು ಅಡ್ವಾನ್ಸ್ಡ್ ಪ್ರೋಗ್ರಾಮ್ ಬಗ್ಗೆ ಅವಳಿಗೆ ಕ್ಲಾಸ್ ಅನ್ನ ತಗೋತಾರೆ ಆದ್ರೆ ನಮ್ಮ ಹೀರೋಯಿನ್ ಅವರ ಅಣ್ಣನ ತರ ತುಂಬಾನೇ ಬುದ್ಧಿವಂತಿಗೆ ಇರುವ ಹುಡುಗಿ ಏನೂ ಇಲ್ಲ ಏನೋ ತುಂಬಾ ಫೋರ್ಸ್ ಮಾಡಿ ಓದಿಸೋದ್ರಿಂದ ಏನೋ ಒಂದು ಓದ್ಬೇಕಲ್ಲ ಅಂತ ಓದುತ್ತಾ ಇರುವ ಹುಡುಗಿನೇ ನಮ್ಮ ಹೀರೋಯಿನ್ ಸೊ ಹೀಗಿರ್ಬೇಕಾದ್ರೆ ದಿನಕ್ಕೆ ದಿನ ಅವಳ ಮಾರ್ಕ್ಸ್ ಕಡಿಮೆ ಆಗ್ತಾ ಬರ್ತಿರುತ್ತೆ ಈ ರೀತಿ ಮಾತ್ರ ಕಡಿಮೆ ಆಗ್ಬಿಟ್ರೆ ಬೇರೆ ದಾರಿನೇ ಇಲ್ಲ ನಮ್ಮ ಹೀರೋಯಿನ್ ಈ ಅಪಾರ್ಟ್ಮೆಂಟ್ ಅನ್ನ ಬಿಟ್ಟು ಸ್ಲಮ್ ಏರಿಯಾಗೆ ಹೋಗ್ಬೇಕಾಗಿರುವ ಸಿಚುವೇಶನ್ ಬಂದ್ಬಿಡುತ್ತೆ ಸೊ ಇದನ್ನ ಅವರ ತಾಯಿ ಅವರ ಕೈಯಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗಲ್ಲ ಅಲ್ವಾ ಯಾಕೆ ಅಂದ್ರೆ ಎಲ್ಲರ ಮುಂದೆನೋ ಅವರು ಒಂದು ಬೆಸ್ಟ್ ತಾಯಿಯಾಗಿ ಇರ್ತಾ ಇದ್ದಾರೆ ಅವರೇನೆ ಟಾಪ್ ಮದರ್ ಅಂತ ಎಲ್ಲರೂ ಹೇಳ್ತಾ ಇದಾರೆ ಆ ರೀತಿ ಇರ್ಬೇಕಾದ್ರೆ ಅವರನ್ನ ಅಪಾರ್ಟ್ಮೆಂಟ್ ಅನ್ನ ಬಿಟ್ಟು ಹೊರಗಡೆ ಕಳಿಸ್ಬಿಟ್ರೆ ಹೇಗಿರ್ಬೇಕು ಅವರಿಗೆ ಇದನ್ನ ಅವರ ಕೈಯಲ್ಲಿ ತಡ್ಕೊಳೋಕೆ ಆಗಲ್ಲ ಅಲ್ವಾ ಹೀಗಿರ್ಬೇಕಾದ್ರೆ ಈ ಕಡೆ ಟೀಚರ್ ನಮ್ಮ ಹೀರೋಯಿನ್ ಅವರ ತಾಯಿಯನ್ನು ಕರೆದು ಇಲ್ಲಿ ನೋಡಿ ಹೋಗ್ತಾ ಹೋಗ್ತಾ ನಿಮ್ಮ ಮಗಳು ಮಾರ್ಕ್ಸ್ ಅನ್ನ ಕಡಿಮೆ ತಗೋತಾ ಇದ್ದಾವಳೆ ಈ ರೀತಿನೇ ಮಾರ್ಕ್ಸ್ ಕಡಿಮೆ ಆಗ್ಬಿಟ್ರೆ ಫ್ಯೂಚರ್ ಅಲ್ಲಿ ಅಷ್ಟೇ ನೀವು ಸ್ಲಮ್ ಏರಿಯಾಗೆ ಹೋಗ್ಬೇಕಾಗಿರುವ ಸುಚುವೇಶನ್ ಬಂದ್ಬಿಡುತ್ತೆ ಅಂತ ಅವರು ಹೇಳ್ತಾನೆ ಇರ್ಬೇಕಾದ್ರೆ ತಾಯಿ ಅವರ ಹತ್ರ ಒಂದು ಬ್ಯಾಜ್ ಇರುತ್ತೆ ಅದರಲ್ಲಿ ಐದು ಲೈಟ್ಸ್ ಉರಿತಾ ಇರುತ್ತೆ ಆದ್ರೆ ಇವಾಗ ಅದರಲ್ಲಿ ಒಂದು ಲೈಟ್ ಆಫ್ ಆಗುತ್ತೆ ಸೊ ಇದು ಏನಿಕಾಗಿ ಅಂದ್ರೆ ಇವರ ಮಕ್ಕಳು ಎಷ್ಟು ಯಾವ ರೇಂಜ್ ಗೆ ಪರ್ಫಾಮೆನ್ಸ್ ಅನ್ನ ಮಾಡ್ತಾರೋ ಅದಕ್ಕೆ ತಕ್ಕಿದ ಹಾಗೆ ಐದು ಲೈಟ್ ಉರಿತಾ ಇರುತ್ತೆ ಇವಾಗ ನಮ್ಮ ಹೀರೋಯಿನ್ ಅವಳ ಸ್ಟಡಿ ರೇಂಜ್ ಕಡಿಮೆ ಆಗಿದ್ರಿಂದ ಆ ಐದು ಲೈಟ್ ಅಲ್ಲಿ ಒಂದು ಲೈಟ್ ಆಫ್ ಆಗಿಬಿಟ್ಟಿದೆ ಇದೇ ರೀತಿ ಲೈಟ್ಸ್ ಎಲ್ಲವೇ ಆಫ್ ಆಗಿ ಕಡಿಮೆ ಆಗ್ಬಿಟ್ರೆ ಬೇರೆ ದಾರಿನೇ ಇಲ್ಲ ಇವರು ಸ್ಲಮ್ ಏರಿಯಾಗೆ ಶಿಫ್ಟ್ ಆಗಬೇಕಾಗುತ್ತೆ ಅಷ್ಟೇ ಇದಕ್ಕೂ ಮುಂಚೆ ಈ ತಾಯಿಯವರು ಈ ರೀತಿ ಒಂದು ಸಿಚುವೇಶನ್ ಅನ್ನ ಫೇಸ್ ಮಾಡಿಲ್ಲ ಆದ್ರಿಂದ ತಕ್ಷಣ ಲೈಟ್ ಯಾಕೋ ಆಫ್ ಆಗಿಬಿಟ್ಟಿದೆ ಅನ್ಸುತ್ತೆ ಮೇ ಬಿ ಟೆಕ್ನಿಕಲ್ ಪ್ರಾಬ್ಲಮ್ ಇರಬೇಕು ಅಂತ ಹೇಳಬೇಕಾದ್ರೆ ಅದಕ್ಕೆ ಆ ಟೀಚರ್ ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ಏನು ಇಲ್ಲ ಮೇಡಮ್ ನಿಮ್ಮ ಮಗಳೇನೆ ಪ್ರಾಬ್ಲಮ್ ನಿಮ್ಮ ಮಗಳನ್ನ ಫಸ್ಟ್ ಚೆನ್ನಾಗಿ ಓದಿಸಿ ಇಲ್ಲಾಂದ್ರೆ ಅಷ್ಟೇ ಅಂತ ಹೇಳ್ಬಿಟ್ಟು ಸರ್ ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ ಅಷ್ಟೇ ಇದನ್ನ ಕೇಳುವ ತಾಯಿ ಅವರಿಗೆ ಎತ್ತಿ ಎದೆ ಎಲ್ಲಾ ಬಡ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಆದ್ರಿಂದ ಏನನ್ನ ಮಾಡ್ತಾರೆ ಅಂದ್ರೆ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಆ ಸ್ಲಂ ಏರಿಯಾಗೆ ಹೋಗ್ತಾರೆ ಮೇ ಬಿ ಅಲ್ಲಿಗೆ ಹೋದ್ರಾದ್ರೂ ನಮ್ಮ ಮಗಳು ಅದನ್ನ ನೋಡಿ ಆ ಏರಿಯಾವನ್ನ ನೋಡಿ ಓದೋದಕ್ಕೆ ಶುರು ಮಾಡ್ತಾಳೆ ಅನ್ನೋದಕ್ಕಾಗಿ ಯಾಕೆ ಅಂದ್ರೆ ಇವರ ಪ್ರಕಾರ ಅವರ ಮಗಳು ಓದದೇ ಇದ್ರೂ ಪರವಾಗಿಲ್ಲ ಇವರ ಮಾನ ಮರ್ಯಾದೆ ಹೋಗ್ಬಿಡ್ಬಾರ್ದು ಅಷ್ಟೇ ಅದಕ್ಕಾಗಿ ಇವಾಗ ಅವರ ಮಗಳ ಹತ್ರ ತುಂಬಾನೇ ಸ್ಟ್ರಿಕ್ಟ್ ಆಗಿ ಇರ್ತಾ ಇದಾರೆ ತಾಯಿ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಆಗುತ್ತೆ ಆವಾಗ ತಾಯಿ ಅವರ ಮಗಳ ಹತ್ರ ಬಾ ಸೂಪರ್ ಮಾರ್ಕೆಟ್ ಗೆ ಹೋಗಿದ್ದು ಬರೋಣ ಅಂತ ಕರೀತಾರೆ ಆದ್ರೆ ಹೋಗ್ಬೇಕಾದ್ರೆ ಇವರು ಹಾಕೊಂಡಿರುವ ಬ್ಯಾಚ್ ಅಲ್ಲಿ ಬರೀ ನಾಲ್ಕು ಲೈಟ್ ಮಾತ್ರ ಉರಿತಾ ಇದೆ ಇದನ್ನ ಬೇರೆ ಯಾರಾದ್ರೂ ನೋಡ್ಬಿಟ್ರೆ ಏನಾದ್ರೂ ಕ್ವಶನ್ ಮಾಡ್ತಾರೆ ಅಲ್ವಾ ಆದ್ರಿಂದ ಅದನ್ನ ಬಿಚ್ಚಿಟ್ಬಿಟ್ಟು ಹೋಗೋಣ ಅಂತ ಅವರು ಪ್ಲಾನ್ ಮಾಡಿ ಅದನ್ನ ಬಿಚ್ಚಿಟ್ಬಿಟ್ಟು ಹೊರಟ್ರೆ ಆದ್ರೆ ಅಲಾರಂ ರಿಂಗ್ ಆಗಿ ಯಾವಾಗ್ಲೂ ನೀವು ಈ ಬ್ಯಾಚ್ ಅನ್ನ ಹಾಕೊಂಡಿರ್ಬೇಕು ಅಂತ ಹೇಳುತ್ತೆ ಸೊ ಬೇರೆ ದಾರಿ ಇಲ್ಲದೆ ಆ ಬ್ಯಾಚ್ ಅನ್ನ ಹಾಕೊಂಡು ಮತ್ತೆ ಹೊರಡ್ತಾರೆ ತಾಯಿ ಸೊ ಆ ರೀತಿ ಹೋಗ್ಬೇಕಾದ್ರೆ ಸೂಪರ್ ಮಾರ್ಕೆಟ್ ಅಲ್ಲಿ ಈ ವಿಷಯವನ್ನ ಒಬ್ಬರು ಲೇಡಿ ನೋಡ್ಬಿಡ್ತಾರೆ ತಕ್ಷಣ ಅವರ ಹತ್ರ ಬಂದು ಏನು ಮೇಡಮ್ ನಿಮ್ಮ ಮಗಳು ಚೆನ್ನಾಗಿ ತಾನೆ ಓದುತ್ತಾ ಇದ್ದಾಳೆ ಅಂತ ಕೇಳ್ತಾರೆ ಆ ರೀತಿ ಕ್ವಶನ್ ಅನ್ನ ಕೇಳಿದ ತಕ್ಷಣ ತಾಯಿ ಅವರಿಗೆ ಗಾಬರಿ ಆಗ್ಬಿಡುತ್ತೆ ಆದ್ರೂ ಅದ ನನ್ನ ಮಗಳು ಸೂಪರ್ ಆಗಿ ಓದುತ್ತಾ ಇದ್ದಾಳೆ ಅವರ ಅಣ್ಣನಿಗಿಂತ ಇವಳೇನೆ ಟಾಪ್ ಮಾರ್ಕ್ಸ್ ಅನ್ನ ತಗೋತಾ ಇದ್ದಾಳೆ ಫ್ಯೂಚರ್ ಅಲ್ಲಿ ಸೂಪರ್ ಆಗಿ ಬರ್ತಾಳೆ ನೀವು ಬೇಕಾದ್ರೆ ನೋಡಿ ಅಂತ ಏನೇನೋ ಹೇಳಿ ಮೈಂಟೈನ್ ಮಾಡಿ ಅಲ್ಲಿಂದ ಬೇಗ ಬೇಗ ಮನೆಗೆ ಹೊರಡುತ್ತಾರೆ ಆ ರೀತಿ ಬರ್ಬೇಕಾದ್ರೆ ಇವರು ಸ್ಟೇ ಆಗಿರುವ ಅಪಾರ್ಟ್ಮೆಂಟ್ ಅಲ್ಲಿ ಪಕ್ಕದ ಮನೆಯಲ್ಲಿ ಇರುವ ಒಂದು ಸ್ಟೂಡೆಂಟ್ ಫ್ಯಾಮಿಲಿಯನ್ನ ಹೊರದು ಹೊರಗಡೆ ಕಳಿಸ್ತಾ ಇರ್ತಾರೆ ಯಾಕೆಂದ್ರೆ ಅವರ ಮಗ ಕಡಿಮೆ ಮಾರ್ಕ್ಸ್ ಅನ್ನ ತಗೋ ಅನ್ಸುತ್ತೆ ಆದ್ರಿಂದ ಅವರ ತಾಯಿ ಅವರ ಬ್ಯಾಟ್ ಅಲ್ಲಿ ಎಲ್ಲಾ ಲೈಟ್ಸ್ ಆಫ್ ಆಗಿಬಿಟ್ಟಿದೆ ಸೊ ಅದಕ್ಕಾಗಿ ಆ ಫ್ಯಾಮಿಲಿಯನ್ನೇ ಹೊಡೆದು ಸ್ಲಮ್ ಏರಿಯಾಗೆ ಮೂವ್ ಮಾಡ್ತಾ ಇರ್ತಾರೆ ಸೊ ಇದನ್ನೆಲ್ಲ ನೋಡಿದ ತಾಯಿ ಅವರಿಗೆ ತುಂಬಾ ತುಂಬಾ ಬೇಜಾರಾಗ್ತಾ ಇರುತ್ತೆ ಆದ್ರಿಂದ ಬೇಗ ಮನೆ ಒಳಗಡೆ ಬಂದು ಅವರ ಮಗಳು ಎಕ್ಸಾಮ್ ಅಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾಳೆ ಅನ್ನೋ ವಿಷಯವನ್ನ ಇವರು ಒಂದು ಟ್ಯಾಬ್ ಅನ್ನ ಮಡಗಿರ್ತಾರೆ ಅದರ ಮುಖಾಂತರ ನೋಡ್ತಾರೆ ಆ ರೀತಿ ನೋಡ್ಬೇಕಾದ್ರೆ ಅವರ ಮಗಳಿಗೆ ಯಾವುದೇ ಕ್ವಶನ್ ಗೆ ಉತ್ತರವೇ ಗೊತ್ತಿಲ್ಲ ವಿಕ್ಸ್ ಆಗಿ ಕೂತಿರ್ತಾಳೆ ಹುಡುಗಿ ಅಷ್ಟೇ ತಲೆ ಮೇಲೆ ಕೈಯನ್ನ ಇಟ್ಕೊಂಡು ಕೂತ್ಕೋತಾರೆ ಇವರಿಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಹಾಗಾದ್ರೆ ಫ್ಯೂಚರ್ ಅಲ್ಲಿ ನಾವು ಇಲ್ಲಿಂದ ಹೊರಡ್ಬೇಕಾಗಿರುತ್ತೆ ಸ್ಲಮ್ ಏರಿಯಾಗೆ ಮೂವ್ ಆಗ್ಬೇಕಾಗಿರುತ್ತೆ ಅಂತ ಫೀಲ್ ಮಾಡ್ತಾ ಇರ್ತಾರೆ ತಾಯಿ ಅದೇ ಸಮಯದಲ್ಲಿ ನಾಲ್ಕು ಲೈಟ್ ಉರಿತಾ ಇತ್ತಲ್ವಾ ಬ್ಯಾಜ್ ಅಲ್ಲಿ ಇವಾಗ ಮೂರು ಲೈಟ್ಸ್ ಮಾತ್ರ ಉರಿತಾ ಇದೆ ಸೊ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಸ್ಕೂಲ್ ಗೆ ಬರ್ತಾಳೆ ಆದ್ರೆ ಯಾವಾಗಿನ್ ರೀತಿನೂ ಇರ್ತಾ ಇಲ್ಲ ಒಂದ್ ರೀತಿ ವಿಚಿತ್ರವಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಅದು ಹೇಗೆ ಅಂದ್ರೆ ನಮ್ಮ ಹೀರೋಯಿನ್ ಯಾವಾಗ್ಲೂ ಕ್ಲಾಸ್ ಅಲ್ಲಿ ಸೈಲೆಂಟ್ ಆಗಿ ಇರ್ತಾ ಇರ್ತಾಳೆ ಆದ್ರೆ ಈ ಸಲ ಕೈಗೆ ಪಿನ್ ಅನ್ನ ತಗೊಂಡು ಟಿಕ್ ಟಿಕ್ ಅಂತ ಸೌಂಡ್ ಅನ್ನ ಮಾಡಿ ಸದ್ದು ಮಾಡಿ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ ಬುಕ್ಸ್ ಅನ್ನ ತಗೊಂಡು ಹಾಗೆ ಗಾಳಿ ಬೀಸ್ಕೊಳ್ಳೋ ರೀತಿ ನಾಯ್ಸ್ ಮಾಡ್ತಾ ಇರ್ತಾಳೆ ಅದು ಮಾತ್ರ ಇಲ್ಲ ಹಿಂದೆ ಇರುವ ಸ್ಟೂಡೆಂಟ್ ಅನ್ನ ಡಿಸ್ಟರ್ಬ್ ಮಾಡೋ ರೀತಿ ಎಲ್ಲ ಬಿಹೇವ್ ಮಾಡ್ತಾ ಇರ್ತಾಳೆ ಅವಾಗ ಸರ್ ಅಲ್ಲಿಗೆ ಬಂದು ಅವಳನ್ನ ನೋಡ್ಬಿಟ್ಟು ಏನನ್ನ ಮಾಡ್ತಾ ಇದೆ ನೀನು ಅಂತ ಬೈತಾರೆ ಆವಾಗ್ಲು ನಮ್ಮ ಹೀರೋನ್ ಸುಮ್ನೆ ಇರದೆ ಮೇಲಿದ್ದು ನಿಂತು ಈ ಸರ್ ಕ್ಲಾಸ್ ಅನ್ನ ತಗೋತಾ ಇರೋದು ನನಗೆ ತುಂಬಾನೇ ಬೋರ್ ಆಗ್ತಾ ಇದೆ ಸೊ ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳ ಪಾಡಿಗೆ ಹೊರಗಡೆ ಹೋಗ್ಬಿಡ್ತಾಳೆ ಈ ರೀತಿ ಇದಕ್ಕೂ ಮುಂಚೆ ನಮ್ಮ ಹೀರೋನ್ ಬಿಹೇವ್ ಮಾಡಿದ್ದೇ ಇಲ್ಲ ಸೊ ಇದನ್ನ ನೋಡೋ ಎಲ್ಲರಿಗೂ ತುಂಬಾನೇ ಶಾಕ್ ಆಗುತ್ತೆ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ ಸೊ ಈ ವಿಷಯ ಹೀರೋಯ್ನ್ ಅವರ ತಾಯಿಗೂ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ತಕ್ಷಣ ಅವರು ಏನನ್ನ ಮಾಡ್ತಾರೆ ಅಂದ್ರೆ ನಮ್ಮ ಹೀರೋಯ್ನ್ ಅನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾರೆ ಆವಾಗ ಅಲ್ಲಿರುವ ಡಾಕ್ಟರ್ ಈ ರೀತಿ ನಿಮ್ಮ ಮಗಳಿಗೆ ಎಡಿ ಡಿ ಅಂತ ಹೇಳಲಾಗುವ ಒಂದು ಕಾಯಿಲೆ ಬಂದ್ಬಿಟ್ಟಿದೆ ಇದು ಎಕ್ಸಾಮಿನ ಸ್ಟ್ರೆಸ್ ಇಂದ ಬರುವ ಒಂದು ಡಿಸಾರ್ಡರ್ ಆದ್ರಿಂದ ನಿಮ್ಮ ಮಗಳನ್ನ ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೊಳ್ಳಿ ಸ್ವಲ್ಪ ದಿನಕ್ಕೆ ಎಕ್ಸಾಮ್ ಎಲ್ಲ ಏನು ಬರೆಯೋದು ಬೇಕಾಗಿಲ್ಲ ನಿಮ್ಮ ಹುಡುಗಿ ಅನ್ನೋ ತರ ಹೇಳ್ತಾರೆ ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗುತ್ತೆ ನಮ್ಮ ಹೀರೋಯಿನ್ ಸ್ಕೂಲ್ ಅಲ್ಲಿ ಕ್ಲೀನಿಂಗ್ ವರ್ಕ್ ಅನ್ನ ಮಾಡ್ತಾ ಇರಬೇಕಾದ್ರೆ ಆವಾಗ ಆ ಕಡೆ ನಡೆದು ಹೋಗ್ತಾ ಇರುವ ಸರ್ ಮೇಲೆ ಬೇಕು ಬೇಕು ಅಂತಾನೆ ಮಾಡಿ ಬಿಡ್ತಾಳೆ ಆದ್ರಿಂದ ತುಂಬಾನೇ ಟೆನ್ಶನ್ ಆದ ಸರ್ ಏನನ್ನ ಮಾಡ್ತಾ ಇದೆಯಾ ನೀನು ಸುಮ್ನೆ ನನ್ನ ಹತ್ರ ಮರ್ಯಾದೆಯಿಂದ ಅನ್ನ ಕೇಳ್ಬಿಡು ಅಂತ ಹೇಳ್ತಾರೆ ಆದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ತುಂಬಾನೇ ಕುಬ್ಬಿಂದ ಅಹಂಕಾರದಿಂದ ನಿಮಗೆ ಕರೆಕ್ಟ್ ಆಗಿ ನಡ್ಕೊಂಡು ಹೋಗೋಕೆ ಗೊತ್ತಿಲ್ವಾ ಅಂತ ಅವರಿಗೇನೆ ಬಯೋದಕ್ಕೆ ಶುರು ಮಾಡ್ತಾವಳೆ ಅದರಲ್ಲಿ ಟೆನ್ಷನ್ ಆದ ಟೀಚರ್ ತುಂಬಾನೇ ಕೋಪ ಮಾಡ್ಕೊಂಡು ಅವಳಿಗೆ ಎರ ಬರಿ ಬಯೋದಕ್ಕೆ ಶುರು ಮಾಡ್ತಾವೆ ಅದಕ್ಕೆ ನಮ್ಮ ಹೀರೋಯಿನ್ ಓಡಿ ಹೋಗಿ ನಾನು ಸೂಸೈಡ್ ಅನ್ನ ಮಾಡ್ಕೋತೀನಿ ಅಂತ ಹೆದರ್ಸ್ತಾಳೆ ಸೊ ಇವು ಎಲ್ಲವೇ ಆ ಡಿಸಾರ್ಡರ್ ಇನ್ ಸಿಂಪ್ಟಮ್ಸ್ ಆದ್ರೂ ನಮ್ಮ ಹೀರೋಯಿನ್ ಅವಳ ಕ್ಲಾಸ್ ಅಲ್ಲಿ ಓದುವ ಒಬ್ಬ ಸ್ಟೂಡೆಂಟ್ ಬಂದು ನಮ್ಮ ಹುಡುಗಿಯನ್ನ ಕಾಪಾಡ ಬಿಡ್ತಾವಣೆ ಆಮೇಲೆ ನಮ್ಮ ಹೀರೋಯಿನ್ ಅವರ ತಾಯಿ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಮನೆಗೆ ಬಂದ್ಬಿಡ್ತಾರೆ ಆದ್ರೆ ಅವರು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಫೀಲ್ ಮಾಡೋ ರೀತಿ ಇಲ್ಲ ನಾರ್ಮಲ್ ಆಗಿ ಇರ್ತಾ ಇದ್ದಾರೆ ಸೊ ಇವಾಗ್ಲೇನೆ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಇವು ಎಲ್ಲವೇ ನಮ್ಮ ಹೀರೋಯಿನ್ ಅವರ ತಾಯಿ ಅವರ ಪ್ಲಾನೇ ಈ ರೀತಿ ಸ್ಕೂಲ್ ಅಲ್ಲಿ ನೀನು ನಾಟಕ ಮಾಡೋದಕ್ಕೆ ಶುರು ಮಾಡು ಸುಮ್ನೆ ಸೂಸೈಡ್ ಮಾಡ್ಕೋತೀನಿ ಅಂತ ಎಲ್ಲರೂ ಹೆದರ್ಸೋ ಆವಾಗ್ಲೇನೆ ನಿನ್ನ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಬಿಡಲ್ಲ ನೀನು ಎಕ್ಸಾಮ್ ಅಲ್ಲಿ ಫೇಲ್ ಆಗಲ್ಲ ನಾವು ಈ ಅಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು ಇದೇ ತರನೇ ಯಾವಾಗ್ಲೂ ನಾಟಕ ಮಾಡ್ತಾ ಇರೋ ಅನ್ನೋ ತರ ಹೇಳ್ಬಿಡ್ತಾವ್ರೆ ಅದು ಮಾತ್ರ ಇಲ್ಲ ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಅವಳಿಗೆ ಆದ್ರಿಂದ ನಮ್ಮ ಹೀರೋಯಿನ್ ಅವಳ ಕೈಗೆ ಒಂದು ಚಾಕನ್ನು ಕೊಟ್ಟು ನಾಳೆ ಹೇಗೂ ನಿನ್ನ ಬರ್ಡೇಗಾಗಿ ನಿನ್ನ ಫ್ರೆಂಡ್ಸ್ ಗೆಲ್ಲರ್ವೇ ಗಿಫ್ಟ್ ಅನ್ನ ಕೊಡ್ತಾರೆ ಆ ಗಿಫ್ಟ್ ಗೆಲ್ಲವನ್ನು ತಗೊಂಡು ಅದನ್ನ ನಾಶ ಮಾಡಿ ದೂರ ಬಿಸಾಕ್ ಬಿಡು ಆವಾಗ್ಲೇನೆ ನಿನ್ನ ಎಲ್ಲರೂ ನಂಬುತ್ತಾರೆ ಡಿಸಾರ್ಡರ್ ಇರ್ತಾ ಇದೆ ಅಂತ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳುವ ನಮ್ಮ ಹೀರೋಯಿನ್ ಗೆ ತುಂಬಾನೇ ಬೇಜಾರಾಗುತ್ತೆ ಯಾಕೆ ಅಂದ್ರೆ ನಮ್ಮ ಹೀರೋಯಿನ್ ಗೆ ಅವಳ ಫ್ರೆಂಡ್ಸ್ ಅಂದ್ರೆ ತುಂಬಾನೇ ಇಷ್ಟ ಆ ರೀತಿ ತಾಯಿ ಅವರು ಈ ರೀತಿ ಹೇಳೋದ್ರಿಂದ ನಮ್ಮ ಹೀರೋಯಿನ್ ಗು ಬೇರೆ ದಾರಿ ಇಲ್ಲದೆ ಚಾಕುವನ್ನ ತಗೊಂಡು ಸ್ಕೂಲ್ಗೆ ಬರ್ತಾಳೆ ಅದೇ ತರ ಕ್ಲಾಸ್ ರೂಮ್ ಅಲ್ಲಿ ನಮ್ಮ ಹೀರೋಯಿನ್ ಬರ್ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ ಸ್ಟೂಡೆಂಟ್ಸ್ ಗೆಲ್ಲರೂ ಅದೇ ತರ ತುಂಬಾ ಗಿಫ್ಟ್ಸ್ ಗಳನ್ನ ಕೊಡ್ತಾ ಇರ್ತಾರೆ ನಮ್ಮ ಹೀರೋಯಿನ್ ಚಾಕುವನ್ನ ತಗೊಂಡು ಹತ್ರ ಬರ್ತಾಳೆ ಇದನ್ನ ತಾಯಿ ಅವರು ಟ್ಯಾಬ್ ಅಲ್ಲಿ ನೋಡ್ತಾ ಇರ್ತಾರೆ ನಮ್ಮ ಮಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾಳೆ ಅಂತ ಆದ್ರೆ ಸಡನ್ ಆಗಿ ನಮ್ಮ ಹೀರೋಯಿನ್ ಗೆ ಮನ್ಸು ಚೇಂಜ್ ಆಗಿ ಆ ಚಾಕುವನ್ನ ದೂರ ಮಾಡಿ ಬಿಡ್ತಾರೆ ನಂತರ ಫ್ರೆಂಡ್ಸ್ ಕೊಡುವ ಗಿಫ್ಟ್ ಎಲ್ಲವನ್ನು ತಗೊಂಡು ಓಪನ್ ಮಾಡಿ ನೋಡಿ ಎಲ್ಲವೇ ಸೂಪರ್ ಆಗಿ ಇರ್ತಾ ಇದೆ ಅಂತ ಖುಷಿಯಾಗಿ ಎಲ್ಲರ ಹತ್ರನು ಮಾತಾಡೋದಕ್ಕೆ ಶುರು ಮಾಡ್ತಾಳೆ ಇದನ್ನ ನೋಡುವ ತಾಯಿ ಅವರಿಗೆ ತುಂಬಾನೇ ಶಾಕ್ ಆಗುತ್ತೆ ಅಯ್ಯೋಯ್ಯೋ ಇವಳು ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದ್ರೆ ಇವಳನ್ನ ಮತ್ತೆ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಅಳೋ ಮಾಡಿ ಬಿಡ್ತಾರಲ್ಲ ಅಂತ ಹೆದರ್ಕೊತಿರ್ತಾರೆ ತಾಯಿ ಅದೇ ತರ ಈ ಕಡೆ ನಮ್ಮ ಹೀರೋಯಿನ್ ಸ್ಕೂಲ್ ಅನ್ನ ಮುಗಿಸ್ಕೊ ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ನಮ್ಮ ಹೀರೋಯ್ನ್ ಒಬ್ಬ ಹುಡುಗ ಹೀರೋಯಿನ್ ಹತ್ರ ಬಂದು ಏನಿಕಾಗಿ ಬಿಹೇವ್ ಮಾಡ್ತಾ ಏನಾದ್ರೂ ಓದು ಓದು ಅಂತ ತುಂಬಾನೇ ಫೋರ್ಸ್ ಮಾಡ್ತಾ ಇದಾರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಇಲ್ಲ ಇಲ್ಲ ಆ ರೀತಿಯಲ್ಲ ಏನೂ ಇಲ್ಲ ನಮ್ಮ ಅವರು ನನಗೆ ಯಾವಾಗ್ಲೂ ಹೆಲ್ಪ್ ಅನ್ನೇ ಮಾಡ್ತಾ ಇರ್ತಾರೆ ಅಂತ ಹೇಳಿ ಮೇಂಟೈನ್ ಮಾಡಿ ಮನೆಗೆ ಬಂದ್ಬಿಡ್ತಾವಳೆ ಮನೆಗೆ ಬಂದು ಅವಳ ತಾಯಿ ಹತ್ರ ನನ್ನನ್ನ ಚಮಿಸ್ಬಿಡಿ ಅಮ್ಮ ನನಗೆ ಆ ರೀತಿ ಆಕ್ಟ್ ಮಾಡೋಕೆ ಆಗ್ಲಿಲ್ಲ ಇನ್ ಮುಂದೆ ನಾನು ಚೆನ್ನಾಗಿ ಓದುತ್ತೀನಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ಗಳನ್ನ ತಗೋತೀನಿ ಅಂತ ಹೇಳ್ಬಿಟ್ಟು ಒಂದು ಕೀಚನ್ ಅನ್ನ ಒಬ್ಬರು ಲೇಡಿ ಕೊಟ್ಟಿರ್ತಾರೆ ಅಲ್ವಾ ನಮ್ಮ ಹೀರೋಯಿನ್ ಕೈಗೆ ಆ ಕೀಚೈನ್ ಅನ್ನು ತಂದು ಅವರ ತಾಯಿ ಹತ್ರ ಕೊಡ್ತಾಳೆ ನಮ್ಮ ಹೀರೋಯಿನ್ ಅದನ್ನ ನೋಡಿದ ತಕ್ಷಣ ತಾಯಿ ತುಂಬಾನೇ ಶಾಕ್ ಆಗ್ತಾರೆ ಆ ರೀತಿ ಶಾಕ್ ಆಗ್ಬಿಟ್ಟೇನೆ ನಮ್ಮ ಹೀರೋಯಿನ್ ಹತ್ರ ನೀನು ಹೋಗಿ ಓದು ಫಸ್ಟ್ ಅಂತ ಹೇಳಿ ಅವಳನ್ನ ಕಳಿಸ್ಬಿಟ್ಟು ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿ ನೋಡ್ತಾರೆ ಅದು ಏನು ಅಂದ್ರೆ ಈ ಕೀಚೈನ್ ಇದೆ ಅಲ್ವಾ ನಮ್ಮ ಹೀರೋಯಿನ್ ಅವರ ಅನ್ನ ಇದಾನಲ್ಲ ಹುಡ್ಗ ಸೊತೋಗಿದ್ದ ಹುಡ್ಗ ಅವನೇನೇ ಈ ಕೀಚೈನ್ ಅನ್ನ ಅವರ ತಾಯಿಗಾಗಿ ಅವನ ಕೈಯಾರಿ ಮಾಡಿ ಕೊಟ್ಟಿರ್ತಾನೆ ಆದ್ರೆ ಅವರ ತಾಯಿ ಕೀಚೈನ್ ಅನ್ನು ನೋಡ್ಬಿಟ್ಟು ಏನು ನೀನು ಬೇಡದೇ ಇರೋ ಕೆಲಸಗಳನ್ನ ಮಾಡ್ತಾ ಇದೆಯಾ ಸುಮ್ನೆ ಓದೋ ಕೆಲಸವನ್ನ ಮಾತ್ರ ನೀನು ನೋಡು ಇದನ್ನೆಲ್ಲ ನೀನು ಬಿಟ್ಬಿಡು ಅಂತ ಹೇಳಿ ಮತ್ತೆ ಆ ಅನ್ನ ಅವನ ಕೈಗೆನೆ ಕೊಟ್ಬಿಟ್ಟಿರ್ತಾರೆ ತಾಯಿ ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ನೋಡ್ತಾ ಇರ್ತಾರೆ ತಾಯಿ ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನದಿಂದ ನಮ್ಮ ಹೀರೋಯಿನ್ ಸ್ಕೂಲ್ ಅಲ್ಲಿ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇರ್ತಾಳೆ ಆ ಡಿಸಾರ್ಡರ್ ಇರೋ ರೀತಿ ಏಮರ್ಸ್ತಾ ಇಲ್ಲ ಯಾರನ್ನು ಈ ಸಲ ಕರೆಕ್ಟ್ ಆಗಿ ಇರ್ತಾ ಇದ್ದಾಳೆ ಸೊ ಇದನ್ನ ನೋಡೋ ತಾಯಿ ಅವರಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಇಲ್ಲಿ ನಮ್ಮ ಮಗಳು ಎಕ್ಸಾಮ್ ಅಲ್ಲಿ ಫೇಲ್ ಆಗಿ ಸರಿಯಾಗಿ ಓದ್ಲಿಲ್ಲ ಅಂದ್ರೆ ನಾವು ಆ ಸ್ಲಮಿ ಏರಿಯಾಗೆ ಶಿಫ್ಟ್ ಆಗ್ಬೇಕು ಏನೋ ಅಂತ ಭಯ ಆಗ್ತಾ ಇರುತ್ತೆ ಅವರಿಗೆ ಈ ಸಾವು ಲೈಫ್ ನಮ್ಮ ಜೊತೆಗೇನೆ ಇರಲ್ವಾ ನಾವು ಬಡವರಾಗ್ಬಿಡ್ತಿವ ಅಂತ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ನಮ್ಮ ಹೀರೋಯಿನ್ ಅನ್ನ ಮೀಟ್ ಮಾಡೋದಕ್ಕಾಗಿ ಸ್ಟಾರ್ಟಿಂಗ್ ಅಲ್ಲಿ ಬಾತ್ರೂಮ್ ಅಲ್ಲಿ ಒಬ್ಬರು ಲೇಡಿ ಬಂದ್ರಲ್ವಾ ಅವರು ಬರ್ತಾರೆ ಅವರು ನಮ್ಮ ಹೀರೋಯಿನ್ ಅನ್ನ ಮೀಟ್ ಮಾಡಿ ನಿಜವಾಗ್ಲು ನಿನಗೆ ಏಡಿ ಹೆಚ್ಚಿ ಕಾಯಿಲೆ ಇರ್ತಾ ಇತ್ತ ಇಲ್ಲ ನಿಮ್ಮ ಅವರು ಆ ರೀತಿ ಆಕ್ಟ್ ಮಾಡೋಕೆ ಹೇಳಿದ್ರ ನಿಜವನ್ನ ಹೇಳು ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ಏನನ್ನ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಗಾಬರಿ ಆಗೋಗ್ತಾಳೆ ಆವಾಗ್ಲೇನೆ ಅವರು ಒಂದು ವಿಷಯವನ್ನ ಹೇಳ್ತಾರೆ ಈ ರೀತಿ ಏಡಿ ಡಿ ಮಾತ್ರ ನಿನಗೆ ಇದ್ರೆ ನಿನ್ನ ಸ್ಪೆಷಲ್ ಪ್ರೋಗ್ರಾಮ್ ಗೆ ಕಳಿಸಿ ನಿನ್ನ ಬಿಡ್ತಾರೆ ಅದಕ್ಕಾಗಿ ನಿಮ್ಮ ತಾಯಿ ಅವರು ಆ ರೀತಿ ಒಂದು ಪ್ಲಾನ್ ಅನ್ನ ಹಾಕಿದ್ದಾರೆ ಯಾಕೆ ಗೊತ್ತಾ ಈ ರೀತಿ ಎಡಿ ಹೆಚ್ ಡಿ ನಿನಗೆ ಒರಿಜಿನಲ್ ಆಗಿ ಬರ್ದೆ ನೀನು ಸರಿಯಾಗಿ ಓದದೆ ಮಾರ್ಕ್ಸ್ ಅನ್ನ ತಗೊಳ್ದೆ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾ ಇದ್ರೆ ನಿಮ್ಮನ್ನ ದೊಡ್ಡ ಅಪಾರ್ಟ್ಮೆಂಟ್ ಇಂದ ಸ್ಲಮ್ ಏರಿಯಾಗೆ ಬಿಡ್ತಾರೆ ಆದ್ರೆ ನಿನಗೆ ಎಡಿ ಹೆಚ್ ಡಿ ಇದೆ ಅಂದ್ರೆ ಆ ಸ್ಪೆಷಲ್ ಪ್ರೋಗ್ರಾಮ್ ಗೆ ಕಳಿಸಿ ನೀನೊಂದು ಫಾಲ್ಟ್ ಆದ ಇಂಪ್ಲಾಂಟ್ ಅಂತ ಹೇಳಿ ನಿನ್ನನ್ನ ಕೊಂದು ಬಿಡ್ತಾರೆ ಅಷ್ಟೇ ನಿನ್ನ ನಾಶ ಮಾಡಿ ಬಿಡ್ತಾರೆ ಇದರಿಂದ ನಿಮ್ಮ ತಾಯಿ ಅವರಿಗೆ ಯಾವುದೇ ತರ ಪ್ರಾಬ್ಲಮ್ ಬರಲ್ಲ ಅವರು ಆ ಅಪಾರ್ಟ್ಮೆಂಟ್ ಅಲ್ಲಿ ಹ್ಯಾಪಿಯಾಗಿ ಬದುಕೋದಕ್ಕೆ ಆಗುತ್ತೆ ಯಾಕೆ ಅಂದ್ರೆ ಇದು ಅವರ ಫಾಲ್ಟ್ ಇಲ್ಲ ಅಲ್ವಾ ಅನ್ನೋ ತರ ಹೇಳಬೇಕಾದ್ರೆ ಇದನ್ನ ಕೇಳುವ ನಮ್ಮ ಹೀರೋಯಿನ್ ಗೆ ಭಯಂಕರವಾಗಿ ತಳೆತಿ ಶುರು ಆಗುತ್ತೆ ಇಲ್ಲ ಇಲ್ಲ ಆ ರೀತಿ ಅಲ್ಲ ಇಲ್ಲ ಅದಕ್ಕಾಗೆಲ್ಲ ನನ್ನ ತಾಯಿ ಈ ರೀತಿ ನನ್ನನ್ನ ಮಾಡೋಕೆ ಹೇಳಿಲ್ಲ ಸುಲ್ ಹೇಳ್ಬೇಡಿ ನೀವು ಅಂತ ಹುಡುಗಿ ಹೇಳ್ಬೇಕಾದ್ರೆ ಓಹ್ ಇನ್ನವೇ ನಿಮ್ಮ ತಾಯಿಯನ್ನ ನೀನು ನಂಬ್ತಾ ಇದೀಯಾ ನಿಮ್ಮ ಅನ್ನ ತೀರೋಗಿದ್ದಕ್ಕೆ ಕೂಡ ನಿಮ್ಮ ತಾಯಿ ಅವರೇ ಕಾರಣ ಗೊತ್ತಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾವ್ರೆ ಇದನ್ನ ನಮ್ಮ ಹೀರೋಯಿನ್ ಕೈಯಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ ಮನೆಗೆ ಬಂದಿದ ತಕ್ಷಣ ಅವಳ ಅಣ್ಣ ಹೇಗೆ ತೀರೋದಾ ಯಾವ ಟ್ರಕ್ಕಿಗೆ ಡ್ಯಾಶ್ ಮಾಡಿ ತೀರೋದಾ ಅಂತ ಎಲ್ಲವನ್ನು ರಿಸರ್ಚ್ ಮಾಡ್ಕೊಂಡು ಆ ಟ್ರಕ್ ಡ್ರೈವರ್ ಹತ್ರ ಬಂದು ವಿಚಾರಿಸ್ತಾಳೆ ಸೊ ಅವರು ಏನಮ್ಮ ನೀನು ಈ ರೀತಿ ಬಂದು ಡಿಸ್ಟರ್ ಮಾಡ್ತಾ ಇದೆಯಲ್ಲ ನಿಮ್ಮ ಅನ್ನ ಬೇಕು ಬೇಕು ಅಂತ ವಾಂಟೆಡ್ ಆಗಿ ಬಂದು ನನ್ನ ಗಾಡಿ ಮಧ್ಯ ಬಿದ್ದೋದ ಗೊತ್ತಾ ಯಾಕೆ ಅಂತಾನೆ ಗೊತ್ತಿಲ್ಲ ನಿಮ್ಮ ತಾಯಿ ಅವರು ಕೂಡ ಜೊತೆಗೇನೆ ಇರ್ತಾ ಇದ್ರು ಏನು ಅಂತಾನೆ ಗೊತ್ತಿಲ್ಲ ಅನ್ನೋ ರೀತಿ ಹೇಳಿ ನಮ್ಮ ಹೀರೋಯಿನ್ ಅನ್ನ ಕಳಿಸ್ಬಿಡ್ತಾವಣೆ ನಮ್ಮ ಹೀರೋಯಿನ್ಗೆ ಇವಾಗ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಹಾಗಾದ್ರೆ ಆ ಲೇಡಿ ಹೇಳಿದ್ದ ವಿಷಯ ಎಲ್ಲವೇ ನಿಜಾನ ನಮ್ಮ ತಾಯಿ ಅವರು ಬೇಕು ಬೇಕು ಅಂತಾನೆ ಆ ಕಾಯಿಲೆ ಇರೋ ರೀತಿ ನನ್ನನ್ನು ಆಕ್ಟ್ ಮಾಡೋಕೆ ಹೇಳಿದ್ದ ನನ್ನನ್ನ ಸಾಯ್ಸೋಕೆ ನೋಡ್ತಾ ಇದಾರೆ ನನ್ನ ತಾಯಿ ಅಂತ ತುಂಬಾನೇ ಬೇಜಾರಾಗ್ತಾಳೆ ಹುಡುಗಿ ಸೊ ಇದನ್ನ ಅವಳ ಕ್ಲಾಸ್ ಫ್ರೆಂಡ್ ಒಬ್ಬ ಹುಡುಗನ ಹತ್ರ ವಿಚಾರಿಸ್ತಾಳೆ ನಮ್ಮ ಹೀರೋಯಿನ್ ಈ ರೀತಿ ಸ್ಪೆಷಲ್ ಪ್ರೋಗ್ರಾಮ್ ಇರ್ತಾ ಇದೆಯಾ ಅದರ ಮುಖಾಂತರ ನಮ್ಮನ್ನ ಕುಂದು ಬಿಡ್ತಾರ ಅಂತ ಕೇಳಬೇಕಾದ್ರೆ ಆ ಹುಡುಗನು ತುಂಬಾನೇ ಹೆದರ್ಕೊಂಡು ಏನನ್ನ ನೀನು ಮಾತಾಡ್ತಾ ಇದೆಯಾ ಪಬ್ಲಿಕ್ ಅಲ್ಲಿ ಈ ರೀತಿ ನೀನು ಬಗ್ಗೆ ಮಾತಾಡ್ಬೇಡ ಅಷ್ಟೇ ಅದ್ರ ಬಗ್ಗೆ ಮಾತಾಡಿದ್ರೆ ನಾವು ಸಿಗೋಕೋ ಬಿಡ್ತೀವಿ ಅಂತ ಹೇಳಿ ಗಾಬರಿ ಆಗ್ತಾನೆ ಸೊ ಇವರಿಬ್ರು ಈ ರೀತಿ ಮಾತಾಡ್ತಾ ಇರೋದನ್ನ ತಾಯಿ ಅವರು ಮನೇಲೆ ಕೂತು ಆ ಟ್ಯಾಬ್ ಅಲ್ಲಿ ನೋಡ್ಬಿಡ್ತಾರೆ ಆದ್ರೆ ಏನನ್ನ ಮಾತಾಡ್ಕೊಂಡ್ರು ಅನ್ನೋ ವಿಷಯ ಇವರಿಗೆ ಗೊತ್ತಿರಲ್ಲ ಆದ್ರಿಂದ ತಾಯಿ ಅವರು ತಕ್ಷಣ ಏನನ್ನ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಅವರ ಫ್ರೆಂಡ್ ಹುಡುಗನ ಮನೆಗೆನೆ ಹೋಗ್ತಾರೆ ಆ ಫ್ರೆಂಡ್ ಹುಡುಗನ ಮನೆ ಎಲ್ಲಿ ಇರ್ತಾ ಿದೆ ಅಂದ್ರೆ ಆ ಸ್ಲಮ್ ಏರಿಯಾದಲ್ಲಿ ಇರುತ್ತೆ ಯಾಕೆಂದ್ರೆ ಅವನೇನು ಟಾಪ್ ಸ್ಟೂಡೆಂಟ್ ಏನೂ ಇಲ್ಲ ಅಲ್ಲಿಗೆ ಬಂದು ಆ ಹುಡುಗನ ಅವರ ತಾಯಿ ಹತ್ರ ಇಲ್ಲಿ ನೋಡಿ ನಿಮ್ಮ ಮಗ ಬಂದು ನನ್ನ ಮಗಳ ಹತ್ರ ಮಾತಾಡ್ತಾ ಮಗಳ ಹತ್ರ ಮಾತಾಡೋದಕ್ಕೆ ಶುರು ನನ್ನ ಮಗಳು ಸರಿಯಾಗಿ ಓದುತ್ತಾ ಇಲ್ಲ ಸೊ ನಿಮ್ಮ ಮಗನನ್ನ ಮರ್ಯಾದೆಯಾಗಿ ನನ್ನ ಮಗಳ ಹತ್ರ ಮಾತಾಡದೆ ಇರೋದಕ್ಕೆ ಹೇಳಿ ಅಂತ ಹೆದರ್ಸ್ಬೇಕಾದ್ರೆ ತಕ್ಷಣ ಆ ಫ್ರೆಂಡ್ ಹುಡುಗನ ತಾಯಿ ಅವರು ನನ್ನ ಮಗ ಯಾರ ಜೊತೆ ಬೇಕಾದ್ರೂ ಮಾತಾಡ್ತಾನೆ ಯಾರ ಜೊತೆ ಮಾತಾಡ್ಬೇಕು ಅನ್ನೋದು ಅವನ ಇಷ್ಟ ನೀವು ಇಲ್ಲಿಗೆಲ್ಲ ಬಂದು ನಮ್ಮನ್ನ ರೂಲ್ ಮಾಡ್ತಾ ಇರಬೇಡಿ ಅಂತ ಚೆನ್ನಾಗಿ ಬೈದು ಅವರ ಅಲ್ಲಿಂದ ಕಳಿಸ್ಬಿಡ್ತಾರೆ ಸೊ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋಯಿನ್ ಅನ್ನ ನೋಡಿದ್ರೆ ನಮ್ಮ ಹೀರೋಯಿನ್ ಮನೆಯಲ್ಲಿ ಏನನ್ನು ಹುಡುಕ್ತಾ ಇರ್ತಾವಳೆ ಆ ರೀತಿ ಹುಡುಕ್ಬೇಕಾದ್ರೆ ಅವಳ ಕೈಗೆ ಒಂದು ಬುಕ್ ಸಿಗುತ್ತೆ ಅದು ಯಾವ ಬುಕ್ ಅಂದ್ರೆ ಈ ರೀತಿ ಇಂಪ್ಲಾಂಟ್ ಅನ್ನ ಮಾಡಬೇಕಾದ್ರೆ ಒಂದು ಬುಕ್ ಅನ್ನ ಕೊಡ್ತಾರೆ ಅಲ್ವಾ ಇರುವ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತ ಅದ್ರಲ್ಲಿ ತುಂಬಾನೇ ರೂಲ್ಸ್ ಎಲ್ಲ ಇರುತ್ತೆ ಆ ಬುಕ್ ಅಲ್ಲಿ ಏನನ್ನ ಹಾಕಿದೆ ಅಂದ್ರೆ ಈ ರೀತಿ ನಿಮಗೆ ಎಡಿ ಡಿ ಅಂತ ಏನಾದ್ರು ಕಾಯಿಲೆ ಬಂದ್ರೆ ಅದು ನಿಮಗೆ ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ ಆ ರೀತಿ ಏನಾದ್ರು ಬಂದ್ರೆ ನೀವು ನಿಮ್ಮ ಮಗುವನ್ನ ನಮ್ಮ ಸ್ಪೆಷಲ್ ಪ್ರೋಗ್ರಾಮ್ ಗೆ ಕಳ್ಸ ಬಿಡಬಹುದು ಅಣ್ಣ ತರ ಹಾಕಿರುತ್ತೆ ಅಷ್ಟೇ ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಗೆ ಶಾಕ್ ಆಗುತ್ತೆ ಹಾಗಾದ್ರೆ ಆ ಲೇಡಿ ಹೇಳಿದ್ದು ಎಲ್ಲವೇ ನಿಜವೇ ನಾವು ಈ ರೀತಿನೇ ಇರ್ತಾ ಇದ್ರೆ ನಮ್ಮ ತಾಯಿ ಅವರೇ ಆ ಸ್ಪೆಷಲ್ ಪ್ರೋಗ್ರಾಮ್ ಗೆ ನಮ್ಮನ್ನ ಕಳ್ಸಿಕೊಟ್ಬಿಡ್ತಾರೆ ಅಂತ ಹೆದರ್ಕೊಂಡು ಮನೆಯನ್ನ ಬಿಟ್ಟು ಹೊರಗಡೆ ಓಡಿ ಬಂದ್ಬಿಡ್ತಾಳೆ ನಮ್ಮ ಹುಡುಗಿ ಆ ರೀತಿ ಬಂದವಳು ಎಲ್ಲಿಗೆ ಹೋಗ್ತಾಳೆ ಅಂದ್ರೆ ಡೈರೆಕ್ಟ್ ಆ ಫ್ರೆಂಡ್ ಹುಡುಗನ ಮನೆಗೆನೆ ಹೋಗ್ತಾಳೆ ಸೊ ಇಲ್ಲಿಗೆ ಬಂದಿದ್ದ ತಕ್ಷಣ ಫ್ರೆಂಡ್ ಹುಡುಗನ ತಾಯಿ ಅವರು ಸರಿ ಬಾ ನಾನೇ ನಿನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಎಲ್ಲಿಗೋ ಹೋಗ್ತಾರೆ ಆ ಜಾಗದಲ್ಲಿ ಒಂದು ಸೀಕ್ರೆಟ್ ಟನಲ್ ರೀತಿ ಇರ್ತಾ ಇದೆ ಅದ್ರ நம்ம ஹீரோயின் அ கண்டு ஹோக் ಅದರಿಂದ ಹೊರಗಡೆ ಬಂದು ನೋಡ್ಬೇಕಾದ್ರೆ ಆ ಸ್ಪೆಷಲ್ ಪ್ರೋಗ್ರಾಮ್ ಇಂದ ಕಾಪಾಡಿ ಕರ್ಕೊಂಡು ಬಂದಿದ್ದ ಸ್ಟೂಡೆಂಟ್ಸ್ ಎಲ್ಲರನ್ನು ಈ ಜಾಗದಲ್ಲಿ ಸ್ಟೇ ಮಾಡಿ ಮೋಡಿಗೆ ಅವರಿಗೆ ಬೇಕಾಗಿರುವ ಸ್ಟಡೀಸ್ ಎಲ್ಲ ಪ್ರೋಗ್ರಾಮ್ ಅನ್ನು ಕೊಡ್ತಾ ಇರ್ತಾರೆ ಸೊ ಮಕ್ಕಳಿಗೆ ಸ್ಟಡೀಸ್ ಮಾತ್ರವೇ ಇಂಪಾರ್ಟೆಂಟ್ ಏನೂ ಇಲ್ಲ ಅದನ್ನ ದಾಟಿ ತುಂಬಾ ವಿಷಯಗಳನ್ನ ನಾವು ಕಳಿಸ್ಕೊಡ್ಬೇಕು ಮಕ್ಕಳನ್ನ ನಾವು ತುಂಬಾನೇ ಫೋರ್ಸ್ ಮಾಡಬಾರ್ದು ಅವ್ರಗಳಿಗೆ ಅಂತಾನೆ ಒಂದು ಫ್ಯೂಚರ್ ಇರ್ತಾ ಇದೆ ಅವರಿಗೆ ಅಂತಾನೆ ಓನ್ ಸ್ಪೇಸ್ ಇದೆ ಅಂತ ಹೇಳಿನಿ ಈ ಜಾಗವನ್ನ ಸೃಷ್ಟಿ ಮಾಡಿರ್ತಾರೆ ಈ ಸ್ಪೇಸ್ ಅನ್ನ ಮೇಂಟೈನ್ ಮಾಡ್ತಾ ಇರೋರು ಯಾರು ಅಂದ್ರೆ ನಮ್ಮ ಹೀರೋಯಿನ್ ಅವಾಗ ಬಂದು ಮೀಟ್ ಮಾಡ್ತಾರೆ ಎಲ್ಲ ಒಬ್ಬರು ಲೇಡಿ ಅವರೇನೆ ಸೊ ಇದನ್ನೆಲ್ಲ ನೋಡಿ ನಮ್ಮ ಹೀರೋಯಿನ್ ತುಂಬಾನೇ ಶಾಕ್ ಆಗ್ತಾಳೆ ಅಲ್ಲಿರುವ ಸ್ಟೂಡೆಂಟ್ಸ್ ಎಲ್ಲರೂ ತುಂಬಾನೇ ಖುಷಿಯಿಂದ ಇರ್ತಾರೆ ತುಂಬಾ ವಿಷಯಗಳನ್ನು ಕಲ್ತ್ಕೊಂಡಿರ್ತಾರೆ ನಮ್ಮ ಹೀರೋಯಿನ್ಗೂ ಅಲ್ಲೇನೆ ಇರಬೇಕು ಅಂತಾನೆ ಆಸೆ ಆದ್ರೂ ಅವಳ ಒಳಗಡೆ ಅವರ ತಾಯಿ ಅವರಿಗೆ ಮೋಸ ಮಾಡಿ ಇಲ್ಲಿಗೆ ಬಂದ್ಬಿಟ್ಟಿದೀವಲ್ಲ ಅಂತ ಫೀಲ್ ಆಗ್ತಾ ಇರುತ್ತೆ ಆದ್ರಿಂದ ನಮ್ಮ ಹುಡುಗಿ ಏನನ್ನ ಮಾಡ್ತಾಳೆ ಅಂದ್ರೆ ಒಂದು ಲೆಟರ್ ಅನ್ನ ಬರ್ದಿಟ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ ಆ ಲೆಟರ್ ಅಲ್ಲಿ ಖಂಡಿತ ನಿಮ್ಮ ಬಗ್ಗೆ ನಾನು ಯಾರ ಹತ್ರನು ಹೇಳಲ್ಲ ಆದ್ರೆ ನಾನು ನಮ್ಮ ತಾಯಿ ಹತ್ರ ಹೋಗ್ಲೇಬೇಕು ಅನ್ನೋ ತರ ಬರ್ದಿರ್ತಾಳೆ ಇವಾಗ ಹಾಗೆ ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಅವಳ ಮನೆಗೆನೆ ಬಂದಿರ್ತಾಳೆ ಅಲ್ಲಿ ತಾಯಿ ಅವರನ್ನು ನೋಡಿದ್ರೆ ಊಟ ಮಾಡೋದಕ್ಕಾಗಿ ಕೂತಿರ್ತಾರೆ ಹೀರೋಯಿನ್ ಅನ್ನು ನೋಡಿ ಯಾವ್ದೇ ತರ ಕ್ವಶನ್ ಅನ್ನು ಮಾಡದೆ ಬಾ ಊಟ ಮಾಡೋಣ ಅಂತ ಕರೀತಾರೆ ನಮ್ಮ ಹೀರೋಯಿನ್ ತುಂಬಾನೇ ಸಪಿಗೆ ಬಂದು ಟೇಬಲ್ ಅಲ್ಲಿ ಕೂತ್ಕೊಂಡು ಅಮ್ಮ ನನ್ನ ಕ್ಷಮಿಸ್ಬಿಡಿ ಬಿಡಿ ಅಮ್ಮ ಇನ್ ಮುಂದೆ ನಾನು ಈ ರೀತಿ ಮಾಡಲ್ಲ ಅಂತ ಊಟ ಮಾಡೋದಕ್ಕೆ ಶುರು ಮಾಡ್ತಾಳೆ ಆಮೇಲೆ ತಾಯಿ ಅವರು ಬಂದು ಅವಳಿಗೆ ತಲೆಯನ್ನ ಬಾಚಿ ಕೊಡ್ತಾರೆ ಆವಾಗ ಹುಡುಗಿ ಅಮ್ಮ ನಿಮಗೆ ನಿಜವಾಗ್ಲೂ ನಾನಂದ್ರೆ ಇಷ್ಟಾನ ಅಂತ ಕೇಳ್ಬೇಕಾದ್ರೆ ಆ ತಾಯಿ ಅವರು ಅದಕ್ಕೆ ಯಾವ್ದೇ ತರ ಉತ್ತರವನ್ನು ಕೊಡ್ತಾ ಇಲ್ಲ ಹಾಗೆ ಸೈಲೆಂಟ್ ಆಗಿರ್ತಾರೆ ಆಮೇಲೆ ನಮ್ಮ ಹೀರೋಯಿನ್ ಸ್ನಾನ ಮಾಡೋದಕ್ಕೆ ಹೋಗ್ತಾಳೆ ಆ ರೀತಿ ಅವಳು ಸ್ನಾನ ಮಾಡ್ತಾನೆ ಇರ್ಬೇಕಾದ್ರೆ ಅವಳಿಗೆ ಸಡನ್ ಆಗಿ ಭಯಂಕರವಾಗಿ ತಳಿ ತಿರುಗೋದಕ್ಕೆ ಶುರು ಆಗುತ್ತೆ ನೋಡಿದ್ರೆ ಆ ತಾಯಿ ಅವರು ನಮ್ಮ ಹೀರೋಯಿನ್ ಅವಳು ತಿಂದಿದ್ದ ಊಟದಲ್ಲಿ ಅನ್ಕಾನ್ಶಿಯಸ್ ಮೆಡಿಸಿನ್ ಅನ್ನ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಆದ್ರಿಂದ ತಳೆ ತಿರುಗಿ ಕೆಳಗಡೆ ಬಿದ್ದೋಗ್ತಾಳೆ ನಮ್ಮ ಹೀರೋಯಿನ್ ಆಮೇಲೆ ನಮ್ಮ ಹುಡುಗಿ ಕಂಡ್ಬಿಟ್ಟು ಎಚ್ಚರಿ ಆಗಿ ನೋಡ್ಬೇಕಾದ್ರೆ ಆ ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ಇರ್ತಾ ಇದಾವಳೆ ಸೊ ಆ ತಾಯಿ ಅವರಿಗೆ ಏನು ಅಂದ್ರೆ ಅವರಿಗೆ ಬೇರೆಯವರ ಮುಂದೆ ಅವಮಾನ ಆಗ್ಬಾರ್ದು ಯಾವಾಗ್ಲೂ ಅವರ ಗತ್ತನ್ನ ಅವರು ಮೇಂಟೈನ್ ಮಾಡ್ಬೇಕು ಅವರು ಕಷ್ಟಕ್ಕೆ ಒಳಗಾಗಬಾರದು ಯಾವಾಗ್ಲೂ ಅವರು ಸೇಫ್ ಆಗಿ ಆ ಲಕ್ಸುರಿ ಅಪಾರ್ಟ್ಮೆಂಟ್ ಅಲ್ಲಿ ವಾಸವಾಗಿರ್ಬೇಕು ಅದಕ್ಕಾಗಿ ನಮ್ಮ ಹೀರೋಯನ್ ಗೆ ಎಡಿ ಕಾಯಿಲೆ ಇದೆ ಅಂತ ಅವಳನ್ನ ಹಿಡಿದು ಈ ಸ್ಪೆಷಲ್ ಪ್ರೋಗ್ರಾಮ್ ಗೆ ಹಿಡ್ಕೊಟ್ಬಿಟ್ಟಿರ್ತಾರೆ ಆಮೇಲೆ ಏನು ನಮ್ಮ ಹೀರೋಯಿನ್ ಅನ್ನು ಬಿಡ್ತಾರೆ ಅಲ್ವಾ ಈ ಕಡೆ ಇದು ಈ ರೀತಿ ಇರ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಆ ತಾಯಿಯವರು ಮತ್ತೆ ಹೊಸದಾಗಿ ಒಂದು ಇಂಪ್ಲಾಂಟ್ ಅನ್ನ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಮಗುವನ್ನ ಹುಟ್ಟಿಸಿಕೊಳ್ಳೋದಕ್ಕಾಗಿ ಸೊ ಇವರು ಈ ರೀತಿ ಮಾಡೋದ್ರಿಂದ ಇನ್ನ ತುಂಬಾ ದಿನಗಳಿಗೆ ಆ ಲಕ್ಸುರಿ ಅಪಾರ್ಟ್ಮೆಂಟ್ ಅಲ್ಲೇ ಇವರು ವಾಸವಾಗಿ ಇರೋದಕ್ಕೆ ಆಗುತ್ತೆ ಇಂಪ್ಲಾಂಟ್ ಎಲ್ಲ ಮುಗ್ದಾದ ಮೇಲೆ ತಾಯಿ ಅವರು ಬಿಟ್ಟು ಎಚ್ಚರಿಯಾಗಿ ನೋಡ್ತಾರೆ ನೋಡಿದ್ರೆ ಆ ಟನಲ್ ಒಳಗಡೆ ಇರ್ತಾ ಇದಾರೆ ಜೊತೆಗೇನೆ ಆ ರಿಸರ್ಚ್ ಹುಡುಗ ಅವರ ತಾಯಿ ಅವರು ಕೂಡ ಇರ್ತಾ ಇದಾರೆ ಅಂದ್ರೆ ನಮ್ಮ ಹೀರೋಯಿನ್ ಅನ್ನ ಮೀಟ್ ಮಾಡ್ತಾರಲ್ಲ ಲೇಡಿ ಅವರು ಅವರು ಈ ತಾಯಿಯವರನ್ನು ನೋಡಿ ನೀನು ನಿನ್ನ ಎರಡು ಮಕ್ಕಳನ್ನು ಈ ರೀತಿ ಬಲಿ ಒಬ್ಬಳು ಅಂತ ಅವರು ಭಯಂಕರವಾಗಿ ಬೈಬೇಕಾದ್ರೆ ಆವಾಗ ತಾಯಿ ಅವರು ಇಲ್ಲಿ ನೋಡು ನಮಗೆ ಒಂದು ವಿಷಯ ಸಿಗುತ್ತೆ ಅಂದ್ರೆ ಅದಕ್ಕಾಗಿ ನಾವು ಏನನ್ನ ಬೇಕಾದ್ರೂ ಮಾಡಬಹುದು ಅದರಲ್ಲಿ ಯಾವುದೇ ತರ ತಪ್ಪು ಇಲ್ಲ ಇದ್ರಲ್ಲಿ ನಾನೇನೆ ಗೆದ್ದಿದ್ದು ಅನ್ನೋ ತರ ಡೈಲಾಗ್ಸ್ ಅನ್ನು ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಈ ಸಮಯದಲ್ಲಿ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸ್ತಾರೆ ಅದು ಏನು ಅಂದ್ರೆ ಹೀರೋಯಿನ್ ಅವರ ಅಣ್ಣ ಇದ್ದಾನೆ ಅಲ್ಲ ಅವರು ಕಾರ್ಪೆಂಟರ್ ಆಗಿ ಕೆಲಸ ಮಾಡಬೇಕು ಅನ್ನೋದೇ ಅವನ ಆಸೆ ಫ್ಯೂಚರ್ ಅಲ್ಲಿ ದೊಡ್ಡ ಕಾರ್ಪೆಂಟರ್ ಆಗಬೇಕು ಅಂತಾನೆ ಇದ್ದಿರ್ತಾನೆ ಆದ್ರೆ ತಾಯಿ ಅವರು ಅದಕ್ಕೆ ಫುಲ್ ಆಗಿ ಆಪೋಸಿಟ್ ಆಗಿ ಇದ್ದಿರ್ತಾರೆ ಅಗೇನ್ಸ್ಟ್ ಆಗಿ ಇದ್ದಿರ್ತಾರೆ ಆದ್ರಿಂದಾನೆ ಹುಡುಗ ತುಂಬಾನೇ ಗೆ ಒಳಗಾಗಿ ಒಂದು ಟ್ರಕ್ ಮುಂದೆ ಜಂಪ್ ಮಾಡಿ ಸೂಸೈಡ್ ಮಾಡ್ಕೊಬಿಟ್ಟಿರ್ತಾನೆ ಬಿಟ್ಟಿರ್ತಾನೆ ಸೊ ಕಟ್ ಮಾಡಿದ್ರೆ ಪ್ರೆಸೆಂಟ್ ಅಲ್ಲಿ ತಾಯಿ ಅವರು ಏನನ್ನ ಮಾಡ್ತಾ ಇದಾರೆ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಮತ್ತೆ ಒಂದು ಹೊಸ ಬುಕ್ ಅನ್ನು ಬರೀತಾರೆ ಅದನ್ನ ಪಬ್ಲಿಶು ಮಾಡ್ತಾರೆ ಅದು ಮಾತ್ರ ಇಲ್ಲ ಆ ಸೀಕ್ರೆಟ್ ಟನಲ್ ಇರ್ತಾ ಇದೆ ಅಲ್ವಾ ಅದನ್ನು ಪೊಲೀಸರ್ ಗೆ ಇನ್ಫಾರ್ಮ್ ಮಾಡಿ ಬಿಡ್ತಾರೆ ಆದ್ರಿಂದ ಗಾರ್ಡ್ಸ್ ಗೆಲ್ಲರಿಗೂ ಅಲ್ಲಿಗೆ ಬಂದು ಅಲ್ಲಿರುವ ಸ್ಟೂಡೆಂಟ್ಸ್ ಎಲ್ಲರನ್ನು ಹಿಡ್ಕೊಂಡು ಹೋಗ್ಬಿಡ್ತಾರೆ ಆ ಲೇಡಿಯನ್ನು ಕುಂದ್ಬಿಟ್ಟು ಕೊನೆಗೆ ಈ ತಾಯಿ ಅವರೇ ಗೆಲ್ಲೋ ರೀತಿ ತೋರಿಸಿ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ ಒಂದು ಬೇಜಾರಾದ ಚೆನ್ನಾಗಿ ಇಲ್ಲದೆ ಇರುವ ಒಂದು ಎಂಡಿಂಗ್ ಅನ್ನೇ ಕೊಟ್ಟಿದ್ದಾರೆ ಆದ್ರೆ ಈ ಕಥೆಯಲ್ಲಿ ಒಂದು ಇಂಪಾರ್ಟೆಂಟ್ ಆದ ವಿಷಯವನ್ನ ಸರಿಯಾಗಿ ಹೇಳಿದ್ದಾರೆ ಅದು ಏನು ಅನ್ನೋದನ್ನ ನೀವೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ ಸೊ ಈ ತರದ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ ಏನು ಇಲ್ಲ ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಈ ರೀತಿ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೆ ಸಾಕು ಸೂನ್ ಕ್ಯಾಚು ಪೀಪಲ್ಸ್ ವಿ ನಾನದ್ರ ನೈಸ್ ಮೂವಿ ಟೇಕ್ ಕೇರ್